ಇದು ಮಲ್ಟಿ ಲೇಯರ್ ಅಂತೇಳಿ ಕರಿತಾರೆ ಸರ್, ಆಕಾಶ ಚೌರಾಶೌರದ ನೋಡ್ಕೊಂಡು ನಾವು ಮಾಡಿರೋದು, ಅಲ್ಲಿ ಟ್ರೈನಿಂಗ್ ತೊಗೊಂಡು ಅದು ಹೆಂಗೆ ಮಾಡ್ತಾರೆ ಅಂತೇಳಿ ತಿಳ್ಕೊಂಡು ನಾವು ಮಾಡಿರೋದು. ಇದನ್ನೇ ಯಾಕೆ ಮಾಡ್ಬೇಕಂತಂದ್ರೆ ಫಸ್ಟ್ ಉದ್ದೇಶ ಏನಂತಂದ್ರೆ ಸರ್, ಯಾಕೆ ಮಾಡ್ಬೇಕಂತಂದ್ರೆ ಕಡಿಮೆ ಜಾಗದಾಗ ಹೆಚ್ಚಿನ ಇನ್ಕಮ್ ತೊಗೊಳ್ಳೋಂಥದ್ದು ಒಂದು ಪದ್ಧತಿ ಸರ್. ಈಗ ನೋಡ್ರಿ, ಒಂದು ಎಕರೆ ನಾವು ಅಲ್ಲಿ ಇದು ಮಾಡ್ಯಾರ ಸರ್, ಮೆಣಸಿನ್ಕಾಯಿ ಮಾಡ್ಯಾರ ರೀ ಪೂರ್ತಿ, ಅದು ಅಲ್ಲಿ 1.5 ಎಕರೆ ಮೆಣಸಿನ್ಕಾಯಿ ಐತ್ರಿ. ಆ 1.5 ಎಕರೆ ಮೆಣಸಿನ್ಕಾಯಿಗೆ ಒಂದಕ್ಕೆ ರೋಗ ಬಂತಂದ್ರೂ ಅದು ಮೆಣಸಿನ್ಕಾಯಿ ಅವರು ವರ್ಷ ಪೂರ್ತಿ ಮಾಡುವಂಥ ಶ್ರಮ ಎಲ್ಲ ವ್ಯರ್ಥ ಆಗಿಬಿಡ್ತದೆ. ಅದಕ್ಕೆ ವ್ಯರ್ಥ ಆಗ್ಬಾರ್ದಂತ ಆಕಾಶ ಸರ್ ಅದನ್ನು ಒಂದು ಪ್ಲ್ಯಾನಿಂಗ್ ಮಾಡ್ಕೊಂಡು ಇದನ್ನು ಮಲ್ಟಿ ಲೇಯರ್ ಅಂತ ಮಾಡ್ಯಾರ. ಮಲ್ಟಿ ಲೇಯರ್ ಏನಪ್ಪ ಅಂತಂದ್ರೆ ನಾವು ತಿಳ್ಕೊಬೇಕಾಗಿತ್ತು ಏನಪ್ಪ ಅಂದ್ರೆ ರೀ, ಈಗ ನಾವು ಬೆಂಗಳೂರು ಮತ್ತು ಈ ಹೈದರಾಬಾದ್ ಮುಂಬೈ ಸಿಟಿ ಅಂತಾಗ ಒಂದು ಕಡಿಮೆ ಜಾಗನಾಗ ಒಂದ್ರ ಮ್ಯಾಗ ಒಂದ್ರ ಮ್ಯಾಗ ಒಂದ್ರ ಮ್ಯಾಗ ಬಿಡಿ ಕಟ್ತಾರೆ. ಅದೇ ಟೈಪ್ ಇಲ್ಲಿ ಕಡಿಮೆ ಜಾಗನಾಗ 5 ಥರ ಬೆಳೆ ತೆಗೆಯುವಂಥದ್ದು 5 ಲೇಯರ್ ಮಾಡೆಲಿಂಗ್ ಮಾಡ್ಯಾರ ಸರ್ ಇವರು. 5 ಲೇಯರ್ ಮಾಡೆಲಿಂಗ್ ಹೆಂಗೆ 5 ಲೇಯರ್ ಮಾಡೆಲಿಂಗ್ ಅಂತಂದ್ರೆ ಸರ್, ನಿಮ್ಗೆ ತೋರಿಸ್ತೀನಿ ನೋಡಿ ಸರ್. ಇದು ಈ ಥರ ಬೆಡ್ ಮಾಡ್ಕೊಂಡಿರ್ತದೆ ಸರ್. ಬೆಡ್ ಬಗ್ಗೆ ನಿಮ್ಗೆ ಸರಿಯಾಗಿ ಡೀಟೇಲ್ಸ್ ಹೇಳ್ತೀನಿ ರೀ, ಸುಮ್ಮನೆ ಸಿಂಪಲಾಗಿ ಇದನ್ನು ಇದ್ರ ಬಗ್ಗೆ ಒಂದು ನಿಮ್ಗೆ ತೋರಿಸ್ಕೊಡ್ತೀನಿ. ಇದು ಬೆಡ್ ಮಾಡ್ಕೊಂತೀವಿ. ಈ ಬೆಡ್ನ್ಯಾಗ ನಮ್ಗೆ ಇನ್ನರ್ ಕ್ರಾಪ್ ಅಂತ ಕರಿತೀವಿ ಅಂದರೆ ಭೂಮಿ ಒಳಗೆ ಬೆಳೆಯುವಂಥ ಬೆಳೆಗಳು, ಮೂಲಂಗಿ ಇರ್ಬೋದು ಅಥವಾ ಈ ಗೆಡ್ಡೆ ಗೆಣಸುಗಳು ಯಾವುದೋ ಇರ್ಬೋದು ಸರ್, ಮೂಲಂಗಿ ಬರ್ತದೆ. ಆ ಮೂಲಂಗಿ ಬಂತಂದರೆ ಆಮೇಲೆ ಮೇಲೆ ನಮಗೆ ಮೆಂತ್ಯ ಕೊತ್ತಂಬರಿ ಎಲ್ಲ ಈ ಥರ ಬರ್ತದೆ. ಆಮೇಲೆ ಟಮಾಟಿ ಬರ್ತದೆ, ಇದ್ರ ಮೇಲೆ ಹಾಗಲಕಾಯಿ ಬರ್ತದೆ. ಒಂದೇ ಇದರೊಳಗೆ ನಮ್ಗೆ 5 ಥರ ನಾವು ಬೆಳೆನ ತೆಗಿಬೋದು ಸರ್. ಮತ್ತು ಇನ್ನೊಂದು ನಮಗೆ ಬೆನಿಫಿಟ್ ಇದರಿಂದ ಚಿಕ್ಕದಾಗಿ ಹೇಳ್ಬೇಕಂತಾರೆ, ಬೆನಿಫಿಟ್ ಏನಪ್ಪ ಅಂತಂದ್ರೆ ಈಗ ನೋಡಿ ಸರ್, ಈಗ ನಾವು ಒಂದು ಬೆಳೆ ಮಾಡಿವಿ, ಅಲ್ಲಿ ಅವರು ಮೆಣಸಿನ್ಕಾಯಿ ಮಾಡ್ಯಾರ ಸರ್. ಈಗ ಒಂದು ಲೈನ್ದಾಗ ನಾವು ಒಂದು ಇದು ಹಾಕಿವಿ, ಏನು ಡ್ರಿಪ್ ಹಾಕಿವಿ ರೀ. ಇಲ್ಲಿ ಒಂದು ಹೋಲ್ ಇರ್ತದೆ, ಇಲ್ಲೊಂದು ಹೋಲ್ ಇರ್ತದೆ. ನಮಗೆ ಇಲ್ಲೊಂದು ಗಿಡ, ಇಲ್ಲೊಂದು ಗಿಡ ಹಾಕ್ಯಾರ ಅವರು, ಇಲ್ಲೊಂದು ಗಿಡ, ಇಲ್ಲೊಂದು ಗಿಡ ಹಾಕ್ಯಾರ. ಇಲ್ಲಿ ತನಕ ನೀರು ಜಗ್ಗಿದೆ ಸರ್ ಅವರು. ಈ ಏರಿಯಾದಾಗ ಏನು ಕವರ್ ಆಗ್ತದಲ್ಲ, ಮತ್ತು ಆ ಏರಿಯಾದಾಗ 10% ಮಾತ್ರ ಗಿಡಗಳಿಗೆ ನೀರು ಹೋಗ್ತದೆ. ಇನ್ನು 10% ಈಗೆಲ್ಲ ಕಸ ಇದ್ದ ನೋಡಿ ಸರ್, ಇವು ಕಸ ಎಳ್ತಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ ನಮ್ಮ ಗೊಬ್ಬರನು 90% ಗೊಬ್ಬರ ವ್ಯರ್ಥ, 90% ನೀರು ವ್ಯರ್ಥ, ಮತ್ತು 90% ನಮ್ಮ ಶ್ರಮನೂ ವ್ಯರ್ಥ ಆಗ್ತದೆ. ಮತ್ತು ಒಂದೇ ಬೆಳೆ ಸರ್, ಒಂದು ಸರ್ತಿ ಯಾವುದೇ ಒಂದು ಬೆಳೆಗೆ ರೋಗ ಬಂತಂದ್ರೆ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಮತ್ತು ಎಲ್ಲ ನಮ್ಮದು ಮಾಡಿರುವಂಥ 1 ವರ್ಷಗಟ್ಟಲೆ ಇದೂ ವ್ಯರ್ಥ ಆಗ್ತದೆ. ಆ ಮಾಡೋ ಉದ್ದೇಶದಿಂದ ಬೇಡ ಅಂತೇಳಿ ಸರ್ ಏನು ಮಾಡ್ಯಾರಂದ್ರೆ ರೀ, ಇಲ್ಲಿ ನಾವು ಟಮಾಟಿ ಸರ್, ಈ ಟಮಾಟಿ ಬೇರೆ ಎಷ್ಟಿರ್ತದೆ ಭಾಳ ಅಂದ್ರೆ ಒಂದು ಚೋಟಿಂದ ಒಂದು ಗೇಣ್ ತನಕ ಇರ್ತದೆ, ಅದಕ್ಕಿಂತ ಕೆಳಗೆ ನೀರು ಹೋಗಿತ್ತಂದ್ರೆ ಅದು ವ್ಯರ್ಥ ಅಲ್ಲ ಸರ್. ಮತ್ತು ಇಲ್ಲಿ ತನಕ ಬರುವಂಥ ನೀರು ವ್ಯರ್ಥ, ಅದಕ್ಕೇನು ಮಾಡೋಂಗಿಲ್ಲ ಸರ್. ನಾವು ಇಲ್ಲಿ ಎಲ್ಲ ಕೊತ್ತಂಬರಿ ಚೆಲ್ಲಿ ಬಿಟ್ಟಿರ್ತೀವಿ ರೀ, ಬಾಜುಕ್ಕೆಲ್ಲ ಕೊತ್ತಂಬರಿ ಚೆಲ್ಲಿರ್ತೀವಿ ರೀ. ಕೊತ್ತಂಬರಿ ಚೆಲ್ಲೋದ್ರಿಂದ ಇವಕ್ಕೂ ನೀರು ಬರ್ತದೆ, ಅದೇ ನೀರಿನಾಗ ನಮ್ಮ ಬೆಳೆನೂ ಬರ್ತದೆ, ಆಮೇಲೆ ಕಸ ಕಡ್ಡಿನೂ ಹೇಳಲ್ಲ ಸರ್. ಇಲ್ಲಿ ಕೈ ಕಾಸು ಇದೆ ಸರ್, ಇದು ಇದ್ರ ಬದಲು ನಾವು ಕಸ ಕಡ್ಡಿಗೆ ಹೇಳೋ ಬೇಡ ಉದ್ದೇಶದಿಂದ ನಮಗೆ ಏನಾಗ್ತದೆ, ಏನು ಇದೆಲ್ಲ ನೀರೂ ನಮ್ಗೆ ಲಾಭದಾಯಕವಾಗಿ ಉಳಿತದೆ, ನಮ್ಗೆ ಬೆಳೆನೂ ಜಾಸ್ತಿ ಬರ್ತದೆ, ಇನ್ಕಮ್ಮು ಜಾಸ್ತಿ ಬರ್ತದೆ. ಇದು ಮಲ್ಟಿ ಲೇಯರ್ ಫಾರ್ಮಿಂಗ್ ಸರ್. ಇದು ಬೆಡ್ 4 ಫೀಟ್ ಮಾಡಿರಿ ಸರ್, 6x5 ರೀ. 6 ಫೀಟ್ ಬೆಡ್, 6x5 ಯಾಕೆ ಮಾಡಿವಿ ಅಂತಂದ್ರೆ ಹೇಳ್ತೀನಿ ನೋಡಿ ಸರ್. 6 ಫೂಟ್ ಯಾಕೆ ನಾವು 10 ಫೂಟ್ ಮಾಡ್ಕೊಳಕ್ಕೆ ಬರ್ತದೆ, ಕಾರಣ ಏನಪ್ಪ ಅಂತಂದ್ರೆ ನಾವು ಇಲ್ಲಿ ಒಳಗಡೆ ಅಡ್ಡಾಡೋಕ್ಕೆ ಜಾಗ ಬೇಕಾಗ್ತದೆ. ಇದು 6 ಫೂಟ್ ಡಿಸ್ಟೆನ್ಸ್ ಇರೋದ್ರಿಂದ ಇಲ್ಲಿಂದ ಅಲ್ಲಿ ತನಕ ನಮ್ಗೆ 4 ಫೂಟಿನ ಬೆಡ್ ಆಗ್ತದೆ, 4 ಫೂಟಿನ ಬೆಡ್ ಆಗ್ತದೆ. ಸಪೋಸ್ ನಾವು 5 ಫೂಟ್ ಮಾಡಿದ್ವಿ ಅಂದ್ರೆ ಅಲ್ಲಿಂದ ಕಸ ತೆಗಿಬೇಕಾದ್ರೆ ಹಿಂಗೆ ಕಾಲು ಮ್ಯಾಲ ಕಾಲು ಹಿಂಗೆ ಇಟ್ಟ ಬೆಡ್ ಎಲ್ಲ ವ್ಯರ್ಥ ಆಗ್ತದೆ. ಅದಕ್ಕೆ ಬ್ಯಾಡ ಅಂತೇಳಿ 4 ಫೂಟ್ ಬೆಡ್, 4 ಫೂಟ್ ಯಾಡಪ್ಪ ಅಂತಂದ್ರೆ ನಮ್ಮ ಮನುಷ್ಯನಕಾಯಿ 2 ಫೂಟ್ ಇರ್ತದೆ ರೀ. ಇಲ್ಲಿ ಕೂತ್ಕೊಳ್ಳ್ರಿ, ಇಲ್ಲಿ ಕಸ ಕಡ್ಡಿ ಇತ್ತಂದ್ರೆ ಆರಾಮಾಗಿ ಹಿಂಗೆ ಕುರ್ಪಿ ತೊಗೊಂಡು ಹೆಂಗೆ ಬೇಕಂದ್ರೆ ಕಸ ಕಡ್ಡಿ ತಕ್ಕೋಬೋದು ಸರ್ ಹಿಂಗೆ ಆರಾಮಾಗಿ. ಇದು ಬೆಡ್ನು ಹಾಳಾಗಂಗಿಲ್ಲ, ನಮ್ಗೆ ಕೊತ್ತಂಬರಿ ಮೆಂತೆ ಕಿತ್ತಬೇಕಾಗಿತ್ತು ನನಗೆ ಆರಾಮಾಗಿ ಹಿಂಗೆ ಬಡಬಡಬಡಿ ಕಿತ್ಕೋತ ಹೋಗ್ಬೋದು. ಆ ಕಡೆದಿಂದ ಕೂತೀವಿ ಅಂದ್ರೆ ಹಂಗೆ ಇಲ್ಲಿ ಕೊತ್ತಂಬರಿ ಐತಲ್ಲ ಸರ್ ಗಜ್ರಿ, ಹಿಂಗೆಲ್ಲ ಕಿತ್ಕೊತ ಹೋಗ್ಬೋದು. ನಮ್ಗೆ ಬೆಡ್ನೂ ವ್ಯರ್ಥ ಆಗಂಗಿಲ್ಲ, ಹಿಂಗೆ ನಡುವು ಅಡ್ಡಾಡೋಕೆ ಜಾಗ ಆರಾಮಾಗಿ ಸಾಲ್ತದೆ ಸರ್. ನೀವು ನಡುವು ಇದು ಟೊಮೆಟೋದು ಹಾಕ್ತಾರೆ, ಬಾಜು ಕೊತ್ತಂಬರಿ ಇಲ್ಕನ ಪಾಲಕ ಇಂತ ಎಲ್ಲ 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 ಫಸ್ಟಿಗೆ ಕೊತ್ತಂಬರಿ ಎಲ್ಲ ಏಕಟ್ಟ ಕಾಲದಾಗ ಒಂದು ಲೈನ್ ಹಾಕ್ತದೆ, ಹಾಂ ಬಾಜುಕಿನ ಹಾಕೋಂಗಿಲ್ಲ ಬೆಡ್ನ. ಇದೇನಾಯ್ತಲ್ಲ ರೀ, ಈ ಲೈನ್ ಹಿಡ್ಕೊಂಡು ಇದ್ರೊಳಗೆ ಎಲ್ಲ ಹಾಕೋದು ಹೋಗಿಬಿಡ್ತೇವೆ ರೀ. ನಾವು ಹಾಗಲಕಾಯಿ ಒಂದು ಗಿಡಕ್ಕೆ ಆ್ಯಕ್ಚುಲಿ ಇದು ನಾವು ಕಡಿಮೆ ಮಾಡೇವ್ರಿ, ಒಂದು ಬಿದಿರಿಗೆ 4 ಹಾಗಲಕಾಯಿ ಹಾಕ್ತೇವ್ರಿ, ನಾವು 2 ಹಾಕೇವ್ರಿ, 4 ಹಾಕ್ತೇವೆ. ಹ್ಞೂ, 4 ಹಾಗಲಕಾಯಿ ಬೀಜ, ಯಾಕಂದ್ರೆ 4 ಒಳಗೆ ನಮ್ಗೆ 2 ಜೀವಂತ ಬರಲಿ ಅಂತೇಳಿ. ಯಾಕಂದ್ರೆ ನಾವು 2 ಹಾಕಿದಂದ್ರೆ ಅದು ಸಾತಿ ಬಿಡ್ತಂದ್ರೆ ರೀ ನಮ್ಗೆ ವ್ಯರ್ಥ ಆಗ್ತದೆ. ಆಮೇಲೆ ಇದು ನಮ್ಗೆ ಇದು ಬರ್ತದೆ ಸರ್, ಇಲ್ಲಿ ದಾಡ್ ದಾರ ಕಟ್ಕೊಂಡು ಇಲ್ಲಿ ಟಮಾಟಿ ಕಟ್ಟೇವ್ರಿ, ಟಮಾಟಿ ಕಟ್ಕೊಂಡು ಮ್ಯಾಗ ಇಲ್ಲಿ ಮ್ಯಾಗ ಹಾಗಲಕಾಯಿ ಬರ್ತೇವೆ ಸರ್. ಇದನ್ನೇ ಯಾಕೆ ಇದನ್ನು ಅಂತಾರೆ, ಇದನ್ನೇ ಯಾಕೆ ಮಾಡ್ಬೇಕು ನಾವು ಕುಲ್ಲಾನೆಲ್ಲ ಯಾಕೆ ಮಾಡ್ಬಾರ್ದು ಅಂತಂದ್ರೆ ಸರ್, ಇದರಿಂದ ಭಾಳ ಇದು ಅದ ರೀ, ಬೆನಿಫಿಟ್ ಅದ. ಬೆನಿಫಿಟ್ ಏನಂತಂದ್ರೆ ಸರ್, ಯಾವುದೇ ಒಂದು ಟಮಾಟಿ ಆಗಲಿ ತರಕಾರಿ ಆಗಲಿ ಏನಾಗಲಿ ಮಿನಿಮಮ್ ಟೆಂಪ್ರೇಚರ್ ಬೇಕಾಗ್ತದೆ. ಟಮಾಟಿಗೆ ಸರ್ 30 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಬತ್ತಂದ್ರೆ ಬಿಸಿಲಿಗೆ ತಮಾಟಿ ಬರಲ್ಲ ಸರ್, ಕೊತ್ತಂಬರಿನೂ ಬಿಸಿಲಿಗೆ ಜಾಸ್ತಿ ಬರಲ್ಲ. ಹಿಂಗಾಗಿ ಇದ್ರ ಮ್ಯಾಗ ನಾವು ಶೇಡಿಂಗ್ ಇರೋದ್ರಿಂದ ಸರ್, ಕಡಿಮೆ ಪ್ರಮಾಣದಾಗ ಸಮ ಪ್ರಮಾಣದಾಗ ಬೆಳಕು ಗಾಳಿ ಸೂರ್ಯನ ಬಿಸಿಲು ಬೀಳೋದ್ರಿಂದ ಸರ್, ಕರೆಕ್ಟಾಗಿ ಅವ್ರ ಮೇಂಟೆನೆನ್ಸ್ ಏನು ಇರ್ತದಲ್ಲ ರೀ, ಅದು ತನಗೆ ವಾತಾವರಣ ಯಾವ ಅನ್ಕೊಳ್ತಕ್ಕಂಥ ವಾತಾವರಣ ಸಿಗೋದ್ರಿಂದ ಕರೆಕ್ಟಾಗಿ ಸದೃಢವಾಗಿ ಬರ್ತದೆ. ಎಲ್ಲ ಟಮಾಟಿ ಎಲ್ಲ ಆಗಮನ ಎಲ್ಲ ಆಗಿತ್ತು ಸರ್, ಈಗ ಸುಮ್ಮನೆ ಮನೆ ಪೂರ್ತಿ ಇಟ್ಕೊಂಡೇವಿ,
ಇವೆಲ್ಲ ಮುಗಿದ ಸರ್ ಒಟ್ಟು ಟಮಾಟಿ ನಮ್ಗೆ ಇದ್ರೊಳಗೆ ಇಲ್ಲಂದ್ರೆ ಒಂದು ಒಂದೂವರೆ ಲಕ್ಷ ರೂಪಾಯಿ ನಮ್ಮ ಟಮಾಟಿ ಆಗಿತ್ತು ಸರ್ ಮೂಲಂಗಿ ಹಾಕಿದ್ವಿ ರೀ ಮೂಲಂಗಿ ಹಾಕಿದ್ವಿ ರೀ ಕೊತ್ತಂಬರಿ ಹಾಕಿದ್ವಿ ರೀ ಮತ್ತೆ ಪಾಲಕ್ ಹಾಕಿದ್ವಿ ರೀ ಮೆಂತ್ಯ ಹಾಕಿದ್ವಿ ಒಟ್ಟು ಖಾಲಿಯಾಗಿ ಸರ್ ಒಟ್ಟು ಟೋಟಲ್ ಬೆಳೆ ಮೂಲಂಗಿ ಬೆಳೆತಿರ್ಲಬೇಕು ಮನೆಯಲ್ಲ ಬರ್ತದೆ ಬೇರೆ ಬೇರೆ ಇದಾಗೋದಿಲ್ಲ ಏನಾಗಲ್ಲ ಸರ್ ಈಗ ನೋಡ್ರ ನಿಮ್ಗೆ ಇನ್ನೊಂದು ಏನಂದ್ರೆ ಸರ್ ಉಲ್ಟಾ ಏರಿಯೇಷನ್ ದಸ್ತಿ ನೀ ಕೈ ಆಡಿಸೋದು ರೊಕ್ಕ ಖರ್ಚ ನಾವು ಹಿರಿಯರು ಏನ್ ಮಾಡ್ತಿರ್ಬೋದಿತ್ತಂದ್ರೆ ಎಡಿ ಹೊಡ್ಕೋತಿರ್ಬೋದಿತ್ತು ಆ ಎಡಿ ಹೊಡ್ಕೋದು ಇದ್ರಾಗ ಆಗ್ಬಿಡ್ತೀವಿ ಈಗ ನಾವು ಈ ಮೂಲ ಹಿಂಗೆ ಕಿತ್ತಿದೇವು ಅಂದ್ರೆ ಅಲ್ಲಿ ಪಳ್ಳ ಆಗ್ತದೆ ಆ ಪಳ್ಳಿನ ಏರ್ ಸರ್ಕ್ಯುಲೇಷನ್ ಆಗೋದ್ರಿಂದ ಬೇರ್ಗಳಿಗೆ ಏರ್ ಸಿಗೋದ್ರಿಂದ ಸರ್ ಹೆಚ್ಚಿಗೆ ಊಟಾಣಿಕೆ ಆಗ್ತದೆ ಆಮೇಲೆ ಕಸ ಕಡಿನೂ ಅದ್ರ ಜೊತೆ ನಾವು ಬಂದ್ಬಿಡ್ತೇವೆ ರೀ ನಾಲ್ಕರಿಂದ ಸಾಲಿಗೆ 6 ಫುಟ್ ಇಟ್ಕೊಂಡೇವಿ ಬಿದ್ರದ ಬಿದ್ರೆ 5 ಫುಟ್ ಸರ್ ಇದು ಈ ಸಾಲಿಂದ 6 ಫುಟ್ ರೀ ಈ ಬಿದಿರಿಂದ ಈ ಬಿದಿರಿಗೆ 5 ಫುಟ್ ರೀ 5 ಫುಟ್ ಇಟ್ಕೊಂಡೇವಿ ಟೋಟಲ ನಮ್ದು ಹಿಂಗೆ 40 ಫುಟ್ ಹಿಂಗೆ 100 ಫುಟ್ ಉದ್ದ ರೀ 400 ಫುಟ್ ಉದ್ದ ಹಿಂಗೆ 100 ಫುಟ್ ಉದ್ದಿಗೆ ಮಾಡ್ಕೊಂಡ್ರಿ ಸರ್ ನಮ್ಗೆ ಎಷ್ಟು ಶಕ್ತಿ ಐತೆ ಅಷ್ಟು 1 ಎಕರೆ ಮಾಡ್ಕೋಬೋದು ನಾ 1 ಎಕರೆಗಿಂತ ಕಡಿಮೆ ಆಯ್ತು ಸರ್ ಇದು 3000 ಸ್ಕ್ವೇರ್ ಫುಟ್ ಕಮ್ಮಿ ಐತೆ ಇನ್ನೂ ಕಮ್ಮಿ ಐತೆ ಸರ್ ಕಡಿಮೆ ಇನ್ನು 42,000 ಸ್ಕ್ವೇರ್ ಫುಟ್ ಆದಾಗ 1 ಎಕರೆ ಆಗ್ತದೆ ಸರ್ 43,000 ಚಿಲ್ಲರೆ ಸರ್ ಅದ ಈಗ ಇವನ್ನ ಬಿದಿರನ್ನ ಹೆಂಗೆ ಕಟ್ಕೊಳೋದು ಹೆಂಗೆ ಸ್ಟಾರ್ಟ್ ಮಾಡೋದು ಇದನ್ನು ಬಿದಿರನ್ನ ಸರ್ ಫಸ್ಟಿಗೆ ಭೂಮಿನ ತಯಾರು ಮಾಡ್ಕೋದು ಸರ್ ನಾ ಹೇಳಿದಲ್ಲ ಸುಣ್ಣ ಇದು ಹಾಕೊಂಡು ರೂಟಾವುಟ್ರು ಆದ್ಮ್ಯಾಗ ನಾವು ಒಂದು ಸ್ಟ್ರಕ್ಚರ್ ರೆಡಿ ಮಾಡಬೇಕಾಗ್ತದೆ ಚೌಕಾಕಾರನಾಗ ಬರ್ಬೇಕು ಸರ್ ಅದು ಐ ಸರ್ ಈಗ ಲೈನ್ ಔಟ್ ಹಾಕಿ ಕೊಡ್ತಾರಲ್ಲ ಸರ್ ಅವ್ರು ಕರ್ಕೊಂಬಂದು ಇದು ಮಾಡಿದರೆ ಹಿಂಗೆ ಚೌಕಾಕಾರ ಲೈನ್ ಔಟ್ ಹಾಕೊಂಡು ಸುಣ್ಣ ಹಾಕೋತ್ ಹೋಗುತ್ತೆ ಸರ್ ಹಿಂಗೆ ಒಂದು ಲೈನ್ ಹಿಡ್ಕೊಂಡು ಸುಣ್ಣ ಹಾಕೋತ್ ಹೋದ್ರೆ ಹಿಂಗೊಂದು ಲೈನ್ ಸುಣ್ಣ ಹಾಕೋತ್ ಹೋಗೋದು ಅದರೊಳಗೆ ನಾವು ಬಿದಿರು 5x6 ಅಥವಾ ನಿಮ್ಗೆ ಹೆಂಗೆ ಅನ್ಕೊಳಕ್ಕೆ ತಂಗ ಸರ್ ನಾವು 5x6 ಇದು ಪರ್ಫೆಕ್ಟ್ ಮೆತ್ತರ ಸರ್ ಹಿಂಗೆ ಇರ್ಬೇಕು ಸರ್ ಇದು ಇದಕ್ಕಿಂತ ನಾವು ಇದು ನೀವು ಬೇಕಾದ್ರೆ ದೊಡ್ಡದು ಮಾಡ್ಬೋದು ಬೇಕಾದ್ರೆ ಇಲ್ಲಿ 7 ಮಾಡ್ಕೋಬೋದು 8 ಮಾಡೋಕ್ಕಾಗಲ್ಲ ಆ 5 ಇತ್ತಂದ್ರೆ ಏನಾಗ್ತದೆ ಸರ್ ಇಲ್ಲೆಲ್ಲ ಬೆಳೆ ಬಂದೈತೆ ರೀ ಬೆಳೆ ಬಂದೈತಿ ಇದು ಫಿಕ್ಸೇಬಲ್ ವೈರ್ ಸರ್ ಇದು ಬೆಟ್ ವೈರ್ ಏನಾಗಿ ಬಿಡ್ತೈತೆ ಒಂದೇ ಕಡೆ ವಾಲಿ ಬಿಡ್ತೈತೆ ರೀ ವೇಟ ಹಿಡಿಯಕ್ಕಾಗಲಾರ್ಸಿದಾಗ ಗಾಳಿ ಬಿಸ್ತಂದ್ರೆ ವಾಲ್ಕೊಂಡು ಬಿಡ್ತೈತೆ ರೀ ಇದಾಯ್ತಂದ್ರೆ ಘಟ್ನೆ ಉಳಿತೈತೆ ಸರ್ ನಮ್ಗೆ 7-8 ವರ್ಷ ತನಕ ಬರ್ತೈತೆ ರೀ ಫಸ್ಟಿಗೆ ಇದನ್ನ ಬಿದಿರು ಹಾಕೊಂತೀವಿ ಸರ್ ಬಿದಿರು ಹಾಕೊಂಡು ಲೆವೆಲಿಂಗ್ ಮಾಡ್ಕೊತೀವಿ ಸರ್ ಬಿದಿರು ಇದನ್ನು ಸ್ಟ್ರೈಟ್ ಅದೇ ತಿನ್ನಲ್ಲ ಲೆವೆಲಿಂಗ್ ಮಾಡ್ಕೊಂಡ್ ಮ್ಯಾಗ ಆಮೇಲೆ ಇದನ್ನ ಇದು ಇದನ್ನ ಕಟ್ಕೊಂತೀವಿ ಸರ್ ಇದನ್ನು ಒಳಗಡೆ ಹಾಕಿ ಕಟ್ಕೊಂತೀವಿ ಸರ್ ಇದನ್ನ ಬಿದಿರು ಈ ಬಿದಿರ ಒಳಗಡೆ ಹಾಕಿ ಕಟ್ಕೊಳ್ಳೋದ್ರಿಂದ ಏನಾಗ್ತದೆ ಹೊರಗಡೆ ಇದನ್ನ ಇದು 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 ರೀ ಸರ್ ಇದು ಬರಿ ಅಂತ ಕರಿತೀವಿ ನಾವು ಇದನ್ನು ಇದು ಸಪೋರ್ಟಿಗೆ ಇದು 3 ಸೇರ್ ಕಟ್ಕೊಂಡಿವೆ ಸರ್ ಇದು ಹಿಂಗೆ 6 ಫುಟ್ ಇದು ಎಷ್ಟು ಲೇಯರ್ ಮಾಡ್ತೀರ ಸರ್ ಇದು ನಾವು ಗೇಣಿಗೆ ಒಂದೊಂದು ಹಾಕಿವ್ರಿ ಗೇಣಿಗೆ ಒಂದೊಂದು ಹಾಕಬೇಕಂದ್ರೆ ಇಲ್ಲಿ ಒಳಗಡೆ ಆಕ್ಚುಲಿ ಇನ್ನ ಕಡಿಮೆ ಆಗಬೇಕಾಗಿತ್ತು ಗೇಣಿಗೆ ಒಂದೊಂದು ಹಾಕೊಂಡ್ವಿ ಯಾಕಂದ್ರೆ ಈ ಬಳ್ಳಿ ಹಬ್ಬೋತ್ ಬತ್ತಂದ್ರೆ ಇಲ್ಲಿ ನೋಡ್ರಿ ಸರ್ ಹರಿಯಾಕೆ ಅನುಕೂಲ ಆಗ್ತದೆ ಇಷ್ಟು ಹಾಕಿವಂದ್ರೂ ಸಹಿತ ಇದು ಬಳ್ಳಿ ಹೆಂಗೆ ತಳಗ್ ಬಿದೈತೆ ನೋಡ್ರಿ ಇದಕ್ಕೆ ಕಡಿಮೆ ಆದ್ರೂ ಬೆಟರ್ ಸರ್ ತಂತಿ ಹಾಕೋದಾರ ಎಷ್ಟು ಇಂಚಿಗೆ ಒಂದು ಹಾಕೋದು ಇಷ್ಟು ಡಿಫ್ರೆನ್ಸ್ ಆಗ್ತದೆ ಸರ್ ಇಲ್ಲಿ ಬೆಳಿ ಬತ್ತಂದ್ರೆ ನೀವು ಏನಾಗ್ಬಿಡ್ತೈತಿ ನಿಮಗೆ ಹಾಗಲಕಾಯಿ ಹಿರಿಕಾಯಿ ಏನ್ ಇರ್ತದಲ್ರಿ ಬೆಳಿ ತಳಗ್ ಬೀಳಕ್ ಚಾಲು ಆಗ್ತದ್ರಿ ತಳಗ್ ಬೀಳಕ್ ಚಾಲು ಆಯ್ತಂದ್ರೆ ನಮ್ಗೆ ಬರೀ ಅದನ್ನ ಕಟ್ಕೊಳ್ಳೋದೇ ಒಳಗೆ ಟೈಮಿಂಗ್ ಹೋಗ್ಬಿಡ್ತೈತಿ ಈಗ ಈ ಬಿದಿರಿನಿಂದ ಬಿದರ್ರಿ ಈ ಸೆಂಟರ್ ಹಾಕಿರಲ್ರ ಈ ಬಿದಿರಿನಿಂದ ಬಿದರ್ ಒಂದು ಲೈನ್ ತಂತಿ ಹೋದ್ರೆ ನಡೆಯಂಗಿಲ್ರಿ ಹಾ ನಡೀತೈತಲ್ರಿ ಮಾಡಿವಲ್ರಿ ಸಪೋರ್ಟಿಂಗ್ ಮಾಡಿವಲ್ರಿ ಈ ಬಿದಿರಿಂದ ಈ ಬಿದಿರ ಮಠ ಲಾಸ್ಟ್ ಎರಡ್ ಮಠನು ನಾವು ಏನ್ ಮಾಡಿವ್ರಿ ಸರ್ ಕಡಿಮೆ ಖರ್ಚಿನ್ಯಾಗ ಮಾಡ್ಬೇಕಂತ ಮಾಡಿವ್ರಿ ಇಲ್ಲಿ ಲೆಕ್ಕ ಹೇಳ್ತೇನ್ರಿ ಇದು ಪೆಟ್ ವೈರ್ ಅಂತ ಕರಿತೀವಲ್ಲ ಇದು ಒಂದ್ ಕೆಜಿಗೆ 130 ರೂಪಾಯಿ ಐತ್ರಿ 100 ರೂಪಾಯಿ ಕಿಲೋ ಸಿಗ್ತೈತೆ ಹೋಲ್ಸೇಲ್ ಆಗಿ ತರಿಸಿ 10 ಕೆಜಿ ಬ್ಯಾಗ್ ಬರ್ತದೆ ಅದನ್ನೇ ನಾವು 16 ಕೆಜಿನ ತಂತಿ ತಗೊಂಡಿವ ಅಂದ್ರೆ 110 ರೂಪಾಯಿಂದ 120 ರೂಪಾಯಿ ಕಿಲೋ ಆತ ಅದು ಒಂದ್ ಕೆಜಿಗೆ ಸರ ಎಷ್ಟು 70 ಫುಟ್ ಉದ್ದ ಬರ್ತದ್ರಿ ಅದು 1 ಕೆಜಿಗೆ 70 ಫುಟ್ ರೀ ಲೆಕ್ಕ ಹಾಕ್ರಿ 70 ಫುಟ್ ಇದು 1 ಕೆಜಿಗೆ ಎಷ್ಟು ಬರ್ತೈತೆ ಅಂದ್ರೆ 1600 ಫುಟ್ ಬರ್ತೈತೆ ರೀ ಎಲ್ಲಿಂದ ಎಲ್ಲಿ ವ್ಯತ್ಯಾಸ ಲೆಕ್ಕ ಹಾಕ್ರಿ ಈಗ ಸದ ನೀವು ಇದು ಹಾಕಿವಲ್ಲ ಸರ್ 1, 2, 3, 4, 5, 6, 7, 8 ಅದಾವ್ರಿ 800 ಫುಟ್ ಉದ್ದ ಐತೆ ಸರ್ ಇದು ನಾವು 100 ರೂಪಾಯಿ ಕಿಲೋ ಹಿಡಿದ್ರು ಸಹಿತ ನಾವು ತಂತಿ ತಂದೀವಿ ಅಂದ್ರೆ 800 ರೂಪಾಯಿಗೆ ಒಂದು ಬೆಡ್ಡಿಗೆ ಹೋಯ್ತು ರೀ ಒಂದು ಬೆಡ್ಡಿಗೆ 800 ರೂಪಾಯಿ ಹೋಯ್ತು ರೀ ಪೇಟ್ ವೈರ್ ತಂದೀವಿ ಅಂದ್ರೆ ಸರ್ 800 x 16 1 ಕೆಜಿ ಒಳಗೆ 2 ಬೆಡ್ ಹೋಗ್ತದೆ ಇದು 3 ಮಿನಿಮಮ್ ಇಲ್ಲಂದ್ರೆ ಒಂದು 3-4 ವರ್ಷ ತನಕ ಇದು ಬಾಳಿಕೆ ಬರ್ತದೆ ಅದಕ್ಕೆ ನಾವು ಕಡಿಮೆ ಇದ್ರನ್ಯಾಗ ನಾವು ಅಷ್ಟೊತ್ತಿಗೆ ಒಂದಿಷ್ಟು ಆರ್ಥಿಕ ಒಂದಿಷ್ಟು ಹೆಚ್ಚಿಗೆ ಹಾಕೋತ ಹೋದ್ರೆ ನಾವು ಮುಂದೆ ಏನಾರ ಮಾಡ್ಕೋತ ಹೋಗ್ಬೋದು ಸರ್ ಸಡನ್ನಾಗಿ ದುಡ್ಡು ಇದ್ದಾರೆ ಮಾಡ್ಬೋದು ಸರ್ ಏನು ಬೇಕಾದ್ರೂ ಮಾಡ್ಬೋದು ದುಡ್ಡು ಇದ್ದಾರೆ ನಮ್ಗೆ ನಮ್ಮದು ಲೋ ಬಜೆಟ್ ನಮ್ಮ ಹಾಸಿದ ಕಾಲ್ಸಿ ಆಗ್ತದಲ್ಲ ಆಸೆ ಈಗ ಅಪ್ಪು ಈಗ ನಾವು ತಂತಿ ಕಟ್ಲಾರ್ದಕ್ಕೆ ಹಂಗೆ ಬಿಟ್ಟಿವಿ ಅಂದ್ರೆ
ಈ ಸ್ಟ್ರಕ್ಚರ್ಗೆ ಇದಿರಲಿ, ಇದನ್ನ ನಾವು ಇದು ವೈರ್ನ ಕಟ್ಕೊಂಡು ಈ ಸ್ಟ್ರಕ್ಚರ್ಗೆ ಏನು ಇದಾಗಿರಲ್ಲ, ಏನು ಒಂದಕ್ಕೊಂದು ಸಪೋರ್ಟ್ ಇಲ್ಲ ಅಂತಂದು ಹಂಗೇನು ಏನಾಗಲ್ಲ ಸರ್. ನಾವೇನು ಮಾಡ್ಕೋತೀವಿ ಅದು ಸ್ವಲ್ಪ ಇದು ಒಂದು ಲೈನ್ ತಂತಿ ಕೊಡ್ಕೋಬೋದು ಸರ್, ಇದೇ ಐತಲ್ಲ ಈ ಬಿದ್ರೆ ಇದೊಂದು ಲೈನ್ ತಂತಿ ಕೊಡ್ಕೊಂಡು ಬಿಡೋದು ಸರ್, ಕಡಿಮೆ ತಂತಿ ಹೋಗ್ತದ ಗ್ರಿಪ್ನು ಆಗ್ತದ. ಆಮೇಲೆ ಇದೊಂದು ಲೈನ್ ತಂತಿ ಕಟ್ಟಿಲ್ಲ ಇದೈತಲ್ರಿ, ಇದು ಪೇಟ್ ವೈರ್ ಕಟ್ಟಿ ಇದೊಂದು ಲೈನ್ ತಂತಿ ರೀ, ಇದು ಎರಡು ಲೈನ್ ತಂತಿ ಕಟ್ಟಿವಿ ಅಂದ್ರೆ ಇದನ್ನ ಬೇಕಾದಂಗೆ ಪೇಟ್ ವೈರ್ ನೀವು ಆರಾಮಾಗಿ ಇದು ಹಂಗಾದ್ರೆ ನಾವು ಈ ಬಿದ್ರಿಂದ ಬಿದ್ರಿಗೆ ಅಷ್ಟೇ ತಂತಿ ಕಟ್ಕೊಂಡು ಬಾಕಿ ಎಲ್ಲ ವೈರ್ ಬಾಕಿ ಪೆಟ್ಟು ವೈರ್ ಮಾಡ್ಕೊಂಡ್ಬಿಟ್ಟೆ ಬಿಡ್ ಸರ್. ಮತ್ತೆ ತಂತಿ ಕಟ್ಕೊಳಕಿತ್ತು ಇನ್ನೊಂದು ವೈರ್ ಬಂದಿಸ್ತಾರೆ, ಈ ಪೆಟ್ ವೈರ್ ಒಳಗೆ ರೀ 3 ಗೇಜಿಂದ 3 mm ಬರ್ತದ, 5 mm ಬರ್ತಿದ್ದಾರೆ. ಇದು ನಮ್ಗೆ 0.6 mm ಐತಿ ಸರ್, ಇದು 0.6 mm ಐತಿ ಸರ್, 1 mm ಕಿಂತ ಕಡಿಮೆ ಅದ. ನಾವು 3 ರಿಂದ 5 mm ತಗೋದೀವಿ ಅಂದ್ರೆ ಅದಕ್ಕೆ ತಂತಿಕ್ಕಿಂತ ರೇಟ್ನು ಕಡಿಮೆ ಆಗ್ತದೆ, ಆಮೇಲೆ ನಮ್ಗೆ ಇದೇನಾಗ್ತದೆ ಜಾಸ್ತಿನೂ ಬರ್ತದೆ ಸರ್, ಬಾಳಿಕೆನೂ ಜಾಸ್ತಿ ಬರ್ತದೆ. 15 ವರ್ಷ ಕಂಪ್ನಿಯವ್ರು ಅಗ್ರೋಸಿಯಾ ಕಂಪ್ನಿಯವರು 15 ವರ್ಷ ಇದು ಕೊಡ್ತಾರೆ ಸರ್, ಅದನ್ನು ವಾರಂಟಿ ರೀ. 15 ವರ್ಷ ತನಕ ಹರಿಯೋದಿಲ್ಲ ಏನಿಲ್ಲ, ಎಷ್ಟು ತಂತಿ ತಿಕ್ನೆಸ್ ಬಿರ್ಸಿರ್ತದಲ್ಲ ರೀ ಅದೇ ಸೇಮ್ ಇರ್ತದೆ. ಸರ್ ಮಲ್ಚಿಂಗ್ ಯಾಕೆ ಮಾಡ್ತಾರತ್ತಂದ್ರೆ ಸರ್, ನಮ್ಗೆ ಕಸ ಕಡ್ಡಿ ಬರಬಾರ್ದು ಅಂತೇಳಿ ಮಲ್ಚಿಂಗ್ ಮಾಡ್ತಾರೆ. ಮಲ್ಚಿಂಗ್ ಮಾಡಿದೀವಿ ಅಂದ್ರೆ ನಮ್ಗೆ ಆಲ್ರೆಡಿ 3 ಬೆಳೆ ಎಲ್ಲ ಲಾಸ್ ಆಗದಂಗೆ ಆಗ್ತದೆ. ಮಲ್ಚಿಂಗ್ ಮಾಡಿದ್ರೆ ಪ್ರತಿಯೊಂದು ಸರ್ಫೇಸ್ ಏರಿಯಾ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ತದೆ, ಪ್ರತಿ ಒಂದು ಇಂಚ್ ಸಿಲ್ಕೆಟಿಗೆ ವ್ಯರ್ಥ ಆಗಲ್ಲ ಸರ್. ನಾವು ಏನ್ ಮಾಡ್ತೇವೆ ಸರ್, ನೀರ್ ಬಿಡೋದು ಒಂದು ತಪ್ಪು ಕಲ್ಪನೆ ಅದರ ನಮ್ಗೆ ಗೊತ್ತಿಲ್ಲ ಅದಷ್ಟು ಏನ್ ಮಾಡೋದು ಸರ್. ಈಗ ನಮ್ಗೆ ನೀರ್ ಹಡ್ಸೈತಂದ್ರೆ ನಾವು ಬಾಯಕದ ನೀರ್ ಕೊಡ್ತೇವೆ, ಗಿಡಗಳಿಗೆ ಯಾವ ಟೈಮ್ ನೀರ್ ಕೊಡ್ತೇವೆ ಯಾವಾಗೂ ಯಾವ ಸೈಂಟಿಸ್ಟ್ಗೂ ಗೊತ್ತಿಲ್ಲ. ಆದ್ರೆ ಒಬ್ರಿಗೆ ಗೊತ್ತು ಮಾಡ್ಯಾರ ಅದು ಆಕಾಶ ಸರ್ಗ ಒಬ್ರು ಹೇಳ್ಯಾರ ಸರ್ ಇಂಥ ಟೈಮ್ ನೀರ್ ಸೂಟೇಬಲ್ ತಗೋತು ಅಂತೇಳಿ. ನೀರ್ ಬಿಡೋ ಟೈಮ್ ಹಿಂಗೆ ಮಾಡೋದ್ರಿ, ಹಿಂಗೆ ನೋಡ್ಕೊ ಸರ್ ಇದು ಇದು ಉಂಡು ಉಂಡು ಆಗೈತೆ ತಿಳ್ಕೊಂಡು ಇದ್ರೊಳಗೆ ನೀರಿನ ಅವಶ್ಯ ಐತೆ ರೀ, ನೀರಿನ ಅವಶ್ಯ ಐತಿ, ನೂರು ಕೂಡ ಅವಶ್ಯಕತೆ ಇಲ್ಲ ರೀ. ಅದೇ ನಾವು ಇಲ್ಲಿ ಈ ಕಡೆ ತಗೊಂಡೇ ತಿಳ್ಕೊರ್ ನೀವು ಸುಮ್ಮನೆ ಮಾತು ಹೇಳ್ತೇನೆ ರೀ, ಹಿಂಗೆ ತೊಗೊಂಡು ಹಿಂಗೆ ಇದು ಮಾಡಿದ್ರೆ ಉಂಡಿ ಗಟ್ಟಿ ಮಾಡಿದ್ರಿ, ಉದ್ರ ಉದ್ರ ಇತ್ತಂದ್ರೆ ನೀರಿನ ಅವಶ್ಯ 90% ಕಮ್ಮಿ ಆಗೈತಿ, ಅವಾಗ ನೀರು ಬಿಡ್ಬೇಕು. ಇದು ನೋಡ್ಕೊಂಡೇ ನೀರು ಕೊಡ್ತೇವೆ ಸರ್, ನಾವು ಕೆಲವೊಬ್ಬರು ಇರ್ತಾರೆ ದಿನ ಒಂದು ತಾಸು ಅಂತ ಹೇಳ್ತಾರೆ, ಹಂಗಿಲ್ಲ ರೀ ಬರೀ ಚೆಕ್ ಮಾಡಿ ನೋಡ್ಕೊಂಡು ನೋಡೋದ್ರ ಸರ್, ಒಂದು ಎರಡು ಕಡೆ ನೋಡಿದ್ರಿ ನೋಡ್ಕೊಂಡು ಕೈಲಿ ಕೇಳಿ. ಈಗ ಆಕಾಶ ಸರ್ ಹೇಳಿದ್ರು ನಾವು ಸ್ಟಾರ್ಟಿಂಗ್ ಬೆಳೆಸ್ಬೇಕು, ಏನು ಮ್ಯಾಗ ಹುಲ್ಲು ಹಾಕ್ತಿಲ್ಲ ಅದರಿಂದ ಕೆಳಗೆ ಬೆಳಿ ಬರ್ತಾವೆ, ಆಮ್ಯಾಗ ಒಮ್ಮೆ ನಮ್ದು ಬಳ್ಳಿ ಬಂದಾಗ ಕವರ್ ಆಗಿಬಿಡ್ತೈತಿ. ಈಗ ನಿಮಗೆ ಸ್ಟಾರ್ಟಿಂಗ್ ಏನು ಮ್ಯಾಗ ಹಾಕ್ಲಾರ್ದಾಗ ಕೆಳಗೆ ಬೆಳಿ ಬರುವಂತ ಕಷ್ಟ ಆಗ್ತಾನೆ ಏನಿಲ್ಲ ಸರ್. ಅದು ಆಕಾಶ ಸರ್ ಯಾಕೆ ಮ್ಯಾಗಿಂದ ಹುಲ್ಲು ಹಾಕಂತ ಹೇಳಂದ್ರೆ ಸರ್, ಬ್ಯಾಸಿಗೆ ಟೈಮ್ ನಾವು ಬೆಳಿಬೋದು. ಯಾವುದು ಬ್ಯಾಸಿಗ್ಯಾಗ ನಾವು ಈ ಈ ಮಾಡೆಲ್ನ ಬ್ಯಾಸಿಗೆ ರೆಡಿ ಮಾಡ್ಕೊಂಡ್ವಿ ಅಂದ್ರೆ ಬಿಸಿಲು ಕಂಡಕ್ಟ್ ಇರುತ್ತೆ ಸರ್, ಅದು 42 ಡಿಗ್ರಿ ಸೆಲ್ಸಿಯಸ್ ತನಕ ಬಿಸಿಲು ಇತ್ತಂದ್ರೆ ನಮ್ದು ಹಾಗಲಕಾಯಿ ಮ್ಯಾಲೆ ಇರ್ಬೇಕಾಯ್ತಂದ್ರೆ 3 ತಿಂಗಳ ಟೈಮಿಂಗ್ ಬೇಕಾಗ್ತದೆ. ಅದರ ರಶಿಂದ ಬ್ಯಾಸಿಗೆ ರೆಡಿ ಮಾಡಿದ್ರೆ ಅಂದ್ರೆ ಹುಲ್ಲು ಮಾತ್ರ ಹಾಕಂತ ಹೇಳ್ರೆ. ನಾವು ಇದನ್ನ ಮಳೆಗಾಲ ಚಾಲು ಆಗಿತ್ತ ಮೊದಲೇ ರೆಡಿ ಮಾಡಿವ್ರಿ ಸರ್. ಅವಾಗ ನಮ್ಗೆ ಬಿಸಿಲು ಏನು 11-10 ತಿಂಗಳು ಅಷ್ಟು ಅನ್ಕೊಡ್ದೆ ನಮ್ಗೆ ಹಾಗಲಕಾಯಿ ಮ್ಯಾಲೆ ನೋಡ್ರಿ ಎಲ್ಲ ಹೆಂಗೆ ಬಂತ ಅಂತ ಇಷ್ಟು ಹಾಗಲಕಾಯಿ ಬತ್ತಂದ್ರೆ ನಮ್ಗೆ ಮ್ಯಾಲೆ ಹುಲ್ಲು ಹಾಕೋ ಅವಶ್ಯಕತೆ ಇಲ್ಲ ಸರ್. ಹಾಗಲಕಾಯಿ 3 ತಿಂಗಳು ಅಲ್ರಿ ಅದು? ಹಾಂ 3 ತಿಂಗಳು ಸರ್. ಸೈಕಲ್ ಟೊಮೆಟೊ ಐತೆ ಅಂತ ತಿಳ್ಕೊ ನಮ್ ಇನ್ನ ಆಗಮನ ಸಪೋಸ್ ಇದನ್ನ ನೋಡೋದು ಗಿಡಗಳ್ರಿ ಇನ್ನ ನಮ್ಗೆ ಬರ ಅನ್ಸ್ತತ್ ಅಂದ್ರೆ ಏನು ಮನೇಲಿ ಇದನ್ನ ಕಟ್ಕೋತ ಹೋಗ್ಬಿಡ್ರಿ, ಕಟ್ಕೋತ ಹೋಗಿ ತಾಗಿನ ಜಾಗ ಕುಲ್ಲ ಇರ್ತೈತಲ್ಲ ಅವಾಗ ನಾವು ಕೊತ್ತಂಬರಿ ಮೆಂತೆ ಹಾಕೋ ನೀರು ಬಿಡ್ಕೋತಾರೆ. ಹಂಗೆ ಇರ್ಬೇಕು ಯಾಕೆ ಇರ್ಬೇಕು ಸರ್, ಇದು ನಮಗ ನ್ಯಾಚುರಲ್ ಆಗಿ ನಾವು ಇದು ಶೇಡಿಂಗ್ ಇದು ಆಗ್ತದೆ ಬಿಸಿಲ ನೀರು ಗಾಳಿ. ಈಗ ಹಂಗಾರ ನೀವು ಈಗ ಈಗ ಹಾಗಲಕಾಯಿ ಮುಗಿತು ಅಂದ್ರೆ ಇದನ್ನ ಮಾತ್ರ ಕಟ್ ಮಾಡ್ತೇವೆ ಇಷ್ಟೇ ರೀ. ಇಷ್ಟು ಕಟ್ ಮಾಡಿ ಬಿಡೋದ್ರಿಂದ ಆಕಾಶ ಸರ್ ಹೇಳ್ರಿ, ಇದು ಫಸ್ಟ್ ಟೈಮ್ ಮಾಡಿವ್ರು ನಾವು. ಇದು ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಸೈಕಲ್ ಕಿದ ತಾನೇ ಚಿಗಿತೈತೆ ಅಂತ ಹೇಳ್ರಿ, ನಾವು ಪ್ರಾಯೋಗಿಕವಾಗಿ ಮಾಡಿ ನೋಡ್ಬೇಕು. ಮತ್ತೊಂದು ತಂದು ಹಚ್ಚಂಗಿಲ್ಲ ಇಲ್ರಿ, ತಾನಾಗೆ ಬಟ್ ಬರ್ತೈತಿ ತಾನಾಗ ನೆಕ್ಸ್ಟ್ ಸೈಕಲ್ ಇದೆಲ್ಲ ಒಣಗಿ ಹೋಗ್ತೈತಿ. ಒಣಗಿಲ್ಲ ಸರ್, ಒಣಗಿ ಇಲ್ಲೇ ಬೀಳೋದ್ರಿಂದ ಇದೇ ಗೊಬ್ಬರ ಇದು ಒಣಗಿತಂದ್ರೆ ಗೊಬ್ಬರ ಆಗ್ತೈತಿ, ಗೊಬ್ಬರ ಆಗ್ತದೆ ಇದು ಮ್ಯಾಗ ಹಂಗೆ ಶೇಡ್ ಉಳಿತು ಅಂತ ಶೇಡ್ ಉಳಿತೈತಿ. ಮತ್ತೆ ಇದು ಒಣಗೋದ್ರಿಂದ ಸರ್ ಭಾಳ ವೇಟ್ ಏನು ಆಗಲ್ಲ, ಭಾಳ ಹಗುರ್ ಲೈಟ್ ವೇಟ್ ಆಗ್ತದೆ. ನಮ್ಗೆ ಏನು ಶೇಡಿಂಗ್ ಜಾಸ್ತಿ ಬೇಕು ಸರ್, ನೀವು 4 ಹಚ್ಬೋದು ಅಂದ್ರೆ ಸುತ್ತಲೇ ಸುಮ್ಮನೆ ಇಲ್ಲೇ ಕಟ್ ಮಾಡಿಬಿಡೋದು ಅಷ್ಟೇ, ಅಲ್ಲೇ ಕಷ್ಟ ಮಾಡಿಬಿಡೋದು.
ಇದೆಲ್ಲ ಕಟ್ ಮಾಡ್ಕೊಂಡ್ರೆ ಬಿಟ್ಬಿಡೋದು ಈ ತಂತ್ರ ಬಚ್ಚಿಗೆ ಕಲ್ಕತ್ತಿ ಯಾವಾಗ ಮತ್ತೆ ಇನ್ನೊಂದು ಏನಂದ್ರೆ ಸರ್ ಹಿಂಗೆ ಬಿಡೋದ್ರೆ ಏನಾಗ್ತದೆ ನಾನು ಹಿಂಗೆ ಬಿಡೋ ಪ್ಲಾನಿಂಗ್ ಇದೆ ನಾನು ಹಿಂಗೆ ಬಿಟ್ಟೆ ಅಂದ್ರೆ ಸರ್ ಹಿಂಗೆ ಬಿಡೋದ್ರೆ ಏನಾಗ್ತದೆ ಫಸ್ಟ್ ನಾವು ಹಚ್ಚಿದ ಮ್ಯಾಗ ಇಲ್ಲಿ ಇಲ್ಲಿ ಕಟ್ಟೆ ನೋಡ್ರಿ ಇಲ್ಲೊಂದು ಸೇರಿ ಕಟ್ಟೆನ್ರಿ ಇಲ್ಲೊಂದು ಸೇರಿ ಇಲ್ಲೊಂದು ಇಲ್ಲೊಂದು ಬೆಳ್ಳಿ ಮ್ಯಾಗ ಇರ್ಸ್ಬೇಕಾಯ್ತಂದ್ರೆ ನಾವು ಎರಡು ದಿನಕ್ಕೊಮ್ಮೆ ಇದನ್ನ ಕಟ್ಕೋತೆ ಹೋಗ್ಬೇಕು ಸರ್ ಅಂದಾಗ ಬಳ್ಳಿ ಮ್ಯಾಲೆ ಹಿಂಗೆ ಬಿಟ್ಟು ಅಂದ್ರೆ ಇಲ್ಲಿ ಬೆಳೆ ಹಾಕ್ತಂದ್ರೆ ತನ್ನ ಇದು ಹಿಡ್ಕೊಂಡು ತಾನೇ ಏರ್ಬಿಡ್ತದೆ ನಾಲ್ಕು ಹಚ್ಚಿರ ಬೆಟರ್ ಸರ್ ಒಂದ್ ನಾಲ್ಕು ಹಚ್ಚಿರ ಜಲ್ದಿನೂ ಆಗ್ತದೆ ಅದ್ರೊಳಗೆ ಯಾವ್ದಾರ ಒಂದು ಎಲ್ಲ ಆಗಮನ ಆಗಿಂದ ಬಂದ್ರಿ ಸರ್ ಆಗಮನ ಬರೋಕಿಂತ ಮೊದಲು ಸರ್ ವಿಡಿಯೋ ಕಳ್ಸಿನ್ರಿ ಪಾಲಕ ಹತ್ತು ಸಾಲ ಮತ್ತೆ ಇನ್ನೊಂದು ಯಾವ್ದೋ ಒಂದು ಈಗ ನಾವು ಮೆಂತೆ ಕೊತ್ತಂಬರಿ ಬರೋದಂದ್ರೆ ಕೊತ್ತಂಬರಿ ನಾಲ್ಕೇ ದಿನಕ್ಕೆ ಇಳಕ್ ಸ್ಟಾರ್ಟ್ ಆಗ್ತದೆ ಮೆಂತೆ ಇದು ಸಾರಿ ಇದು ಕೊತ್ತಂಬರಿ ಮೆಂತೆ ರೀ ನಾಲ್ಕು ದಿನಕ್ಕೆ ಸ್ಟಾರ್ಟ್ ಆಗ್ತದೆ ಹದಿನೈದು ದಿನಕ್ಕೆ ಕಟಾವಿಗೆ ಬರ್ತದೆ ರೀ ಹದಿನೈದು ದಿನ ಒಂದು ಒಂದು ಇಪ್ಪತ್ತೊಂದು ದಿನ ಹಿಡ್ಕೊ ರೀ ಅಷ್ಟು ಅಂಡದ ನಾವು ಕಟಾವ್ ಸ್ಟಾರ್ಟ್ ಆಯ್ತಂದ್ರೆ ನಾವು ಕಿತ್ಕೋತ ಹೋಗ್ಬೇಕಾಗಿತ್ತಂದ್ರೆ ಅಷ್ಟು ಅಂಡ್ಗುಡ್ದ ಕೊತ್ತಂಬರಿ ಬರ್ತದೆ ಸರ್ ಕೊತ್ತಂಬರಿ ಇದೊಂದು ಹತ್ತು ಬೆಡ್ ಕಿತ್ತು ನಾವು ಮಾರ್ಕೆಟ್ಗೆ ಮಾರಬೇಕಾಗಿತ್ತಂದ್ರೆ ನಮ್ಗೆ ಒಂದು ಒಂದೂವರೆ ತಿಂಗಳು ಬೇಕಾಗ್ತದೆ ಆ ಮಾರ್ಕೆಟ್ ಮಾಡಿಸೋಕೆ ಕೊತ್ತಂಬರಿ ಬರ್ತದೆ ಸರ್ ಕೊತ್ತಂಬರಿ ಕಿತ್ಬೇಕು ಅನ್ಕೊಡ್ದ ಮತ್ತೆ ಬೇರೆ ಪಾಲಕ್ ಇಲ್ಲಕ್ಕೆಲ್ಲ ಬಂದಿರ್ತದೆ ಪಾಲಕ್ ನಾವು ಕಟ್ ಮಾಡ್ತೇವೆ ಸರ್ ಅಂದ್ರೆ ಜಾಸ್ತಿ ಹಂಗೆ ಇದು ಆಗಲಿಲ್ಲ ಸರ್ ಪಾಲಕ್ ಬಹಳ ಟೈಮ್ ತಗೋತೈತೆ ಬೆಳೆಯಕ್ಕೆ ಏನಿಲ್ಲ ಸರ್ ಪಾಲಕ್ ನಡು ಪಾಲಕ್ ಸ್ವಲ್ಪ ಸ್ಲೋ ಐತಲ್ರಿ ಹಂಗೇನಿಲ್ಲ ಸರ್ ಅಂದ್ರೆ ನಮ್ಗೆ ಅನುಕೂಲ ತಕ್ಕಂತೆ ಸರ್ ಅಂದ್ರೆ ನಮ್ಗೆ ಜಲ್ದಿ ಇನ್ಕಮ್ ಬೇಕಲ್ರಿ ಏನು ಹಾಕಿವ್ ಅಂದ್ರೆ ಇಷ್ಟ ನಾವು ಹಾಗಲ್ಕ ಹಾಕಿವ್ ತಿಳ್ಕೊರಿ ಟಮಾಟ ಹಾಕಿದ್ ಅಂದ್ರೆ ನಮ್ಗೆ ಎರಡು ತಿಂಗಳ ತನಕ ಏನು ರೊಕ್ಕ ನೀರಂಗಿಲ್ರಿ ಎರಡೂವರೆ ತಿಂಗಳು ಆದ್ಮ್ಯಾಗ ನಮಗೆ ಅವಾಗ ಅಲ್ಲೊಂದು ಇಲ್ಲೊಂದು ಟಮಾಟೆ ಆಗ್ತದೆ ಮೂರು ತಿಂಗಳು ಮಿನಿಮಮ್ ಹಿಡ್ಕೊರಿ ಮೂರು ತಿಂಗಳು ಆದ್ಮ್ಯಾಗ ಅಲ್ಲಿ ತನಕ ನಮ್ಗೆ ಟೈಮಿಗೆ ಬರ್ತಲ್ಲ ಸರ್ ಈ ಕಡೆ ನೀರುನೂ ಬರುತ್ತೆ ಈ ಕಡೆ ನಮ್ಮ ಶ್ರಮ ಬರುತ್ತೆ ಅದ್ರೊಳಗೆ ಜಾಗನೂ ಇರ್ತಲ್ಲ ಸರ್ ಅದಕ್ಕೆ ಜಾಗ ವ್ಯರ್ಥ ಆಗ್ಬೇಡ ಅಂತೇಳಿ ನಾವು ಫಸ್ಟ್ದಿಂದ ನಾವು ಏನದು ಮೆಂತೆ ಕೊತ್ತಂಬರಿಂದ ಸ್ಟಾರ್ಟ್ ಮಾಡ್ತೇವೆ ರೀ ಆ ಮೆಂತೆ ಕೊತ್ತಂಬರಿ ಸ್ಟಾರ್ಟ್ ಮಾಡಿ ಕಟಾವ್ ಆಗಿ ಮುಗಿಬಿಡ್ದೆ ನಮ್ದು ಟಮಾಟಿ ಬರ್ತದೆ ಮತ್ತು ಅದಕ್ಕೆ ಅದ್ರ ಮಧ್ಯದೊಳಗೆ ಸರ್ ಏನಂದ್ರೆ ನಮ್ಮ ಮೂಲೆಗೆ ಬರ್ತದೆ ಸರ್ ಎರಡು ತಿಂಗಳು ಮೂಲೆಗೆ ಬಂದುಬಿಡ್ತೇವೆ ಸರ್ ಇಲ್ಲಿ ನೋಡಿ ಇಲ್ಲಿಂದ 100 feet ಉದ್ದ ಇದು ಅದ ರೀ ಇದು ಬೆಡ್ ಅದ ಹಿಂಗೆ 4 feet ಅದ ರೀ ನಮ್ಮ ಇದ್ರೊಳಗೆ ಇಲ್ಲಾಂದ್ರೆ 700-800 ಮೂಲೆಗೆ ಹಾಕ್ತಾರೆ ಗೇನಿಗೆ ಒಂದೊಂದು ಮೂಲೆಗೆ ಹಾಕ್ತಾವ್ರಿ ಗೇನಿಗೆ ಒಂದೊಂದು ಮೂಲೆಗೆ ಹಾಕೋದ್ರೆ ಸರ್ ಮೂಲೆಗೆ ಇಲ್ಲಿ ಎಲ್ಲ ಕಡೆ ಹರಡ್ಬಿಡ್ತು ಅಂದ್ರೆ ಸರ್ ನಮ್ಗೆ 90% ಕಸ ಕಡಿಮೆ ಆಗ್ತದೆ 90% ಕಸ ಕಮ್ಮಿ ಆಗ್ತದೆ ನಮ್ದು ಅದ್ರ ಜೊತೆಗೆ ನಮ್ಗೆ ಯಾವಾಗ ಇಷ್ಟ ನೋಡಿ ಈ ಬೆಡ್ನಾಗ ಒಂದು ಬೆಡ್ ಇವತ್ತು ಕಿತ್ತಿದ್ರೆ 100 ಮೂಲೆಗೆ ಓದೋ ತಿಳ್ಕೊರಿ ನಾವು 100 ಮೂಲೆಗೆ ಅಂದ್ರೆ ರೂಪಾಯಿಗೆ ಒಂದಂದ್ರೆ 100 ಆರಾಮಿ 100 ರೂಪಾಯಿ ಬಂದೇ ಬರ್ತದೆ ಹಿಂಗೆ 40 ಬೆಡ್ ಅದಾವೆ ರೀ ಮಿನಿಮಮ್ ಈ 40 ಬೆಡ್ನಾಗ ಇಲ್ಲವ ಅಂದ್ರೆ 40,000 ಮೂಲೆಗೆ ಮೇಲೆ ಕೊಡ್ತಾರೆ ಸರ್ ನಮ್ಮ ಮೂಲೆಗೆ ಒಳಗೇ ನಾವು 40,000-50,000 ರೂಪಾಯಿ ಮೂಲೆಗೆ ತೆಗೋದು ಈಗ 10 ರೂಪಾಯಿಗೆ 2 ಮೂಲೆಗೆ ಇದಾವೆ ಸರ್ 15 ರೂಪಾಯಿಗೆ 2 10 ರೂಪಾಯಿಗೆ 2 ಮೂಲೆಗೆ ಇದಾವೆ ನಮಗೆ ಒಂದು 20-25 ಸಾವಿರ ರೂಪಾಯಿ ಇದು ಈ ಕೊತ್ತಂಬರಿ ಮೆಂತೆ ಅದರಿಂದ ಬರ್ತದೆ ರೀ ಒಂದು 40-45 ಸಾವಿರ ರೂಪಾಯಿ ಮೂಲೆಗೆ ಬರ್ತದೆ ಟಮಾಟೆ ಏನೇ ರೇಟ್ ಇಲ್ಲ ಅಂತಂದ್ರೆ ನಾವು 10 ರೂಪಾಯಿ ಕಿಲೋ ಹಿಡಿದ್ರು ಸಹಿತ ಒಂದು 50-60 ರೂಪಾಯಿ ನಮ್ದು ಟಮಾಟೆ ರೇಟ್ ಆಕೈತಿ ಮತ್ತು ಹಾಗಲ್ಕ ಯಾವುದೇ ಸೀಸನ್ ತೊಗೊಂಡ್ರು 10 ರೂಪಾಯಿ ಕಿಲೋ 40 ರೂಪಾಯಿ ಕಿಲೋ ಹೋಲ್ಸೇಲ್ ಹೋಗಿ ಹೋಗ್ತದೆ ನಮ್ಗೆ ಇಲ್ಲಿ ಮಿನಿಮಮ್ ಇಲ್ಲ ಅಂದ್ರೆ ಒಂದು 50-60 ಸಾವಿರ ರೂಪಾಯಿ ನಾನು ಏನೇ ಕಡಿಮೆ ಆಗಿತ್ತಂದ್ರೂ ನಮ್ಗೆ ಅಷ್ಟು ಇನ್ಕಮ್ ಆಗೇ ಆಗ್ತದೆ 45 ಸಾವಿರ ರೂಪಾಯಿ ಅಂತೂ ಹಾಗೆ ಆಗೇ ಆಗ್ತದೆ ಮತ್ತು ಇನ್ನೊಂದು ಶೀಡ್ ಗಿಡ ಎಲ್ಲ ಇಲ್ಲೇ ಮಾಡ್ಕೊಳಕತ್ತೇವೆ ಸರ್ ನಾವು ಹೊರಗಡೆ ಏನೋ ತರಿಸಿ ಈ ಶೀಡ್ ಎಲ್ಲ ಹಿಂಗೆ ಕಲೆಕ್ಟ್ ಮಾಡ್ಕೊಂಡು ನಾವೆಲ್ಲೇ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ಇದನ್ನೇ ಮಾಡ್ಕೊಂಡ್ಬಿಡೋದು ನರ್ಸರಿ ತರೋದಲ್ಲಿ ಬೀಜ ಆಗ್ಬಿಡ್ತಾರೆ ಹಾಂ ನಾವೇ ಮಾಡತ್ತೇವೆ ನಮ್ಮ ಹತ್ರ ಸದ್ಯಕ್ಕೆ ಯಾವ ಬೀಜ ಇರೋಂಗಿಲ್ಲ ನರ್ಸರಿ ಮಾಡ್ಕೊಂಡು ತರುತ್ತೇವೆ ಇದ್ದು ಅಂದ್ರೆ ಇಲ್ಲೇ ಮಾಡ್ಕೊಳ್ತೀವಿ ಏನು ಇಲ್ಲ ಸರ್ ಅಲ್ಲಿ ನಮ್ದು ದನ ಕರುಗಳ ತಿಪ್ಪಿ ಅದಾವ ರೀ ತಿಪ್ಪಿ ತಗೊಂಡ್ರೆ ಸಗಣಿ ಗೊಬ್ಬರ ಹಾಕಿ ಇದನ್ನ ರೋಟರ್ ಹೊಡೆದು ಬಿಡ್ತೇವೆ ಸರ್ ಅಷ್ಟೇ ರೀ ಅಂದ್ರೆ 20 ಗುಂಟೆ ಇದು ಹಿಂಗ 40 ಸಾವಿರ ರೂಪಾಯಿ ಐತೆ ಇಲ್ಲಿ ನೋಡಿ ಸರ್ 40 ಬೆಡ್ ಅದಾವ್ರಿ ಸರ್ ಆರು ನಾಲ್ಕು 28 280 feet 200-300 feet ಹಿಂಗೆ ಉದ್ದಿಗೆ ಅದ ರೀ ಎಷ್ಟು ಹಾಕ್ತಾರಿ ಎಷ್ಟು ಸಗಣಿ ಗೊಬ್ಬರ ಸಗಣಿ ಗೊಬ್ಬರ ನಾವು ಜಾಸ್ತಿ ವ್ಯರ್ಥ ಮಾಡಲಿ ಸರ್ ಅಂದ್ರೆ ನಮ್ಮದು ಜಾಸ್ತಿ ಉತ್ಪಾದನೆ ಏನು ಮಾಡಿದೀವಿ ಬೆಡ್ ಮಾಡೋಕ್ಕಿಂತ ಮೊದಲು ಸರ್ ಇಲ್ಲಿ ಮಾತ್ರ ರೀ ಇಲ್ಲಿ ಹಾಕಿದ್ರೆ ವ್ಯರ್ಥ ರೀ ಅದು ಕರೆಕ್ಟ್ ಇಲ್ಲಿ ಮಾತ್ರ ಹಾಕೊಂಡು ರೋಟಾವೇಟರ್ ಹೊಡ್ಕೊಂಡು ಬಿಟ್ರಿ ಸರ್ ಇಲ್ಲಿ ಇರ್ತೈತೆ ಅಲ್ಲ ಹಿಂಗೆ ಒಳಗೆ ಹೊಡೆದ ಅಂದ್ರೆ ಈ ಮೆನ್ ಎತ್ತಿ ಹಿಂಗೆ ಬಿಡ್ತದೆ ಹೊಡೆದೇ ಅದನ್ನ ಬೆಡ್ ಲೆವೆಲಿಂಗ್ ಮಾಡ್ಕೊಂಡು ಸರ್ ಇದು ಮೂರನೇ ಕ್ರಾಪ್ ನಮ್ದು ಆಕ್ಚುಲಿ ಇದು ಎರಡನೇ ಕ್ರಾಪ್ ಎಲ್ಲ ತೆಗೆದೇವ್ರಿ ನಾವು ಎರಡನೇ ಕ್ರಾಪ್ ಈಗ ರೀ ನೀವು ರೋಟಾವೇಟರ್ ಹೊಡೋಕಿನ ಮುಂಚೆ ಇದ ರೋಟಾವೇಟರ್ ಹೊಡೆದ್ಮ್ಯಾಗ ಇವನ್ನ ಹಾಕಿರಿ ಬಂಬೋದು ಇಲ್ರಿ ಸರ್ ಮೊದಲ ಸಾಯಿಲ್ ಟ್ರೀಟ್ಮೆಂಟ್ ಮಾಡ್ಕೊಂಡಿವ್ರಿ ಸರ್ ಆಕಾಶ ಅವ್ರದ್ದು ಗೊತ್ತದಲ್ರಿ ಸಾಯಿಲ್ ಟ್ರೀಟ್ಮೆಂಟ್ ಅಂದ್ರೆ 1 ಎಕರೆಗೆ ಯಾವುದೇ ಔಷಧಿ ನಮ್ಗೆ ಕುಲ ಐತಲ್ರಿ ಇದು ಇದ್ರೊಳಗೆ ನಮ್ಗೆ ಸಾಯಿಲ್ ಟ್ರೀಟ್ಮೆಂಟ್ ಅಂತ ಮಾಡ್ಕೋತಿದ್ರು 1 ಎಕರೆಗೆ 1 ಕ್ವಿಂಟಲ್ ಸುಣ್ಣ 50 ಕಿಲೋ ಬೇವಿನ ಹಿಂಡಿ ಸರ್ ಅದನ್ನು ಸ್ಪ್ರೆಡ್ ಮಾಡಿ ಅದನ್ನು ರೋಟಾವೇಟರ್ ಹೊಡಿತೀವಿ ಸರ್ ಅದ್ರ ಜೊತೆಗೆ ನಾವು ಈ ಹೆಂಡಿನ ಗೊಬ್ಬರನ ಮಿಕ್ಸ್ ಮಾಡ್ತೀವಿ ಆಲ್ರೆಡಿ ಮಾಡಿದ್ದೀವಿ ನಾವು ನಮ್ಮ ಎಕ್ಸ್ಟ್ರಾ ಇರೋದ್ರಿಂದ ನಾವು ಹೆಚ್ಚಿಗೆ ಬೆಳೆ ಉತ್ಪಾದನೆ ಆಗಲಿ ಅಂತೇಳಿ ನಾವು ಹಾಕಿಬಿಟ್ಟಿರೋ ಸುಮ್ಮನೆ ವ್ಯರ್ಥ ಆಗೋದು ಹೋಗ್ಬಾರ್ದು ಅಂತೇಳಿ ಅದನ್ನ ಮಾಡಿದ್ರೆ ಸರ್ ಸುಣ್ಣ ಮತ್ತು ಬೇವಿನ ಹಿಂಡಿ ಯಾಕಂದ್ರೆ ಬೇವಿನ ಹಿಂಡಿ ಭೂಮಿಗೆ ತಾಕತ್ತಿರ್ತದೆ ಆಮೇಲೆ ಸುಣ್ಣಕ್ಕಂತೂ ಗೊತ್ತೈತಲ್ಲ ಸರ್ ಕ್ಯಾಲ್ಸಿಯಂ ಅಂಶ ಇರೋದ್ರಿಂದ
ಈ ಕೆಲವೊಂದು ಕಸದ ಬೀಜಗಳದೆಲ್ಲ ಸುಟ್ಟು ಬರ್ನ್ ಆಗಿಬಿಡ್ತಾವೆ. ಆಮೇಲೆ ಮುಂದೆ ನಾವು ಇದು ರೆಡಿ ಆಗ್ಬೇಕಾದ್ರೆ ಒಂದು ತಿಂಗಳು ಬೇಕು ರೀ. ಅಷ್ಟೊತ್ತಿಗೆ ಅಂದರೆ ಎಲ್ಲ ಏನದು ಈ ಒಂದು ಸ್ತಬ್ಧ ವ್ಯವಸ್ಥೆಗೆ ಆಗಿಬಿಟ್ಟಿರ್ತದೆ ರೀ, ಭೂಮಿ ಎಲ್ಲ ಖಾಲಿ ಆಗಿಬಿಟ್ಟಿರ್ತದೆ. ಭೂಮಿಯಾಗಿರುವಂಥ ಬ್ಯಾಕ್ಟೀರಿಯ ಸತ್ತಿರ್ತಾವೆ ರೀ, ಭೂಮಿಯಾಗಿರುವಂಥ ತತ್ತಿ ಆಮೇಲೆ ಈ ಕಸದ ಬೀಜಗಳೆಲ್ಲ ಸತ್ತಿಬಿಟ್ಟಿರ್ತಾವೆ. ಮುಂದೆ ನಾವು ಯಾವ್ದು ಬೇಕಾದ ಬೆಳೆ ಬೆಳೆದ್ರೂ ಕಸನೂ ಕಡಿಮೆ ಆಗ್ತದೆ ಸರ್, ಮತ್ತು ಭೂಮಿ ತಾಕತ್ತಾಗ್ತದೆ. ಆಮೇಲೆ ಏನು ಗೊಬ್ಬರ ಹಾಕೋದಿಲ್ಲ? ಆಮೇಲೆ ಏನು ಗೊಬ್ಬರ ಮಾಡಿದ್ರೆ ಸರ್, ನೈಟ್ರೋಜನ್ ಮಾಡಿದ್ವಿ ರೀ. ನೈಟ್ರೋಜನ್ ಏನಪ್ಪ ಅಂದರೆ ಈ ಕಸ ಕಡ್ಡಿ ಇರ್ತದಲ್ಲ, ಕಸ ಕಡ್ಡಿ ಒಳಗೆ ಶೇಕಡಾ 90% ನೈಟ್ರೋಜನ್ ಅಂಶ ಇರ್ತದೆ ರೀ. ಅದನ್ನು ನಾವು ಏನು ಮಾಡ್ತೀವಿ, ಸಣ್ಣಗೆ ಕಟ್ ಮಾಡಿ ನಿಮ್ಮದು ಈ ಮೇವು ಕಟ್ ಮಾಡೋ ಮಷೀನ್ ಬರ್ತದಲ್ಲ ರೀ, ಅದ್ರೊಳಗೆ ಹಾಕಿ ಒಂದು ಬ್ಯಾರಲ್ಗೆ, ಅಲ್ಲಿ ಬ್ಯಾರಲ್ ಅದಾವೆ ಸರ್, ಅಲ್ಲಿ ಒಂದು ಸ್ಟಿತ್ತಿವಲ್ಲಿ ಅಂಥ ಬ್ಯಾರಲ್ ಅವ್ರಿ ಹಾಕಿ ಇಟ್ಟು ಬಿಟ್ಟಿವಿ ಅಂದ್ರೆ ಸರ್, ಪ್ಯೂರ್ 90% ನಮ್ಗೆ ನೈಟ್ರೋಜನ್ ರೆಡಿ ಆಕತ್ತೆ ರೀ. ಅದೊಂದು ಸ್ಪ್ರೇ ಮಾಡ್ಕೋತ ಆಮೇಲೆ ಘನ ಜೀವಾಮೃತ ಬರ್ತದೆ ರೀ, ಆಮೇಲೆ ಡಿ ಕಲ್ಚರ್ ಬರ್ತದೆ ರೀ, ಮತ್ತು ಈ ಇನ್ನೊಂದೈತಲ್ಲ ಸರ್ ನಮ್ಮ ಇವರ ಕನ್ನೇರ ಮಠದ ಹಬ್ಬಗಳು ಮಾಡಿರಲ್ಲ ಸರ್, ಅದ್ರ ಜೀವಾಮೃತ ಜೀವಾಮೃತ ರೀ. ನಾ ಜೀವಾಮೃತ ಜಾಸ್ತಿ ಯೂಸ್ ಮಾಡಿಲ್ಲ ರೀ, ನಮ್ಗೆ ಇದು ಇದ್ರ ಮ್ಯಾಗೆ ಬಂದುಬಿಟ್ಟದೆ ಸರ್. ಒಂದು ಡಿ ಕಲ್ಚರ, ಒಂದು ಇದು ರೀ ಈ ತಿಪ್ಪೆ ಗೊಬ್ಬರ ರೀ. ರೋಗ ಕಂಟ್ರೋಲ್ ಮಾಡಬೇಕಾಗಿತ್ತಂದ್ರೆ ಸರ್, ನಮ್ಮದು ನಿಮ್ಮ ಈ ಪತ್ತಿ ತೊಗೊಂಡು ಅದನ್ನು ನಮ್ಮ ಮಿಕ್ಸರ್ಗೆ ಹಾಕಿ ಗ್ರೈಂಡರ್ ಮಾಡಿ ಇಟ್ಟಿದ್ರು ಸರ್, ಅದನ್ನು ಮಾತ್ರ ಹೊಡೆಯೋರು ಸರ್. ನೀಮ್ ಆಯಿಲ್ ರೀ, ನೀಮ್ ಆಯಿಲ್ ಶೇಕಡಾ 84 ಥರದ ರೋಗಗಳನ್ನ ಕಂಟ್ರೋಲ್ ಮಾಡ್ತದೆ ಸರ್, 84 ಥರ ಇನ್ಸೆಕ್ಟ್ಗಳನ್ನು ಕಂಟ್ರೋಲ್ ಮಾಡ್ತದೆ. ಅದು ಒಂದೇ ಸರ್, ಮತ್ತೇನು ಬೇಕಾಗಿಲ್ಲ. ಫಂಗಲ್ ಅಟ್ಯಾಕ್ ಅದು ಏನು ಆಗಿತ್ತು? ಫಂಗಿಸೈಡ್ ಫಂಗಿಸೈಡ್ ಏನೂ ಆಗಿಲ್ಲ ಸರ್. ಫಂಗಿಸೈಡ್ ಅಟ್ಯಾಕ್ ಆಗಬೇಕಾಗಿತ್ತಂದ್ರೆ ನಮ್ಮ ಭೂಮಿನ ಮೊದಲೇ ಕ್ಲೀನ್ ಮಾಡಿಬಿಟ್ಟೇವಲ್ಲ ಸರ್. ಫಂಗಿಸೈಡ ಅಂದರೆ ಅದು ಭೂಮಿಯಿಂದ ಬರುವಂಥ ರೋಗಗಳು ಸರ್. ಭೂಮಿಯಿಂದ ಬರೋದು ರೋಗ ಬರಬಾರ್ದು ಅಂತ ಹೇಳಿನೇ ಫಸ್ಟಿಗೆ ನಾವು ಸುಣ್ಣ ಮತ್ತು ಬೇವಿನ ಹಿಂದೆ ಹಾಕಿವ್ರಿ, ಅದಕ್ಕಂತೇಳಿ ನಮ್ಗೆ ಯಾವುದೂ ರೋಗ ಅಟ್ಯಾಕ್ ಆಗಿಲ್ಲ ಸರ್. ಸುಣ್ಣ ಬೇವಾಗಿಸೈಡ್ ಬರೋದು ಸಾಧ್ಯನೇ ಇಲ್ಲ ಸರ್. ಇದು ಒಂದೇ ಬೆಳೆಗಳು ಸರ್, ಯಾವುದೇ ಬೆಳೆಗೆ ನಾವು ಹೊಸ ಈ ಸರ ನಾವು ಭೂಮಿ ರೆಡಿ ಮಾಡಬೇಕಾಗಿತ್ತಂದ್ರೆ ಮಾಡ್ಕೊಂಡ್ರೆ ಶೇಕಡ ನಿಮ್ಮ 80% ಅಂತೂ ನಾವು ಏನು ರೋಗ ಬರೋಕ್ಕೆ ಸಾಧ್ಯನಿಲ್ಲ. ಇನ್ನು ವಾತಾವರಣ ಮಳೆ ಹೆಚ್ಚಾಗಲಿ ಅಥವಾ ಥಂಡಿ ಏನೋ ಹೆಚ್ಚಾಕಂದ್ರೆ ಸ್ವಲ್ಪ ಪ್ರಮಾಣದಾಗ ಬರ್ತದೆ, ಅದು ಫಂಗಿಸೈಡ್ ಮಾತ್ರ ಬರೋಕ್ಕೆ ಸಾಧ್ಯನಿಲ್ಲ. ಫಂಗಿಸೈಡ್ ಏನದು ಭೂಮಿಯಿಂದ ಬರುವಂಥ ರೋಗ ಸರ್. ಅದು ಮತ್ತು ಫಸ್ಟ್ ಸುಣ್ಣ ಮತ್ತು ಬೇವಿನ ಹಾಕ್ತಾರೆ, ಆಮೇಲೆ ಸಗಣಿ ಗೊಬ್ಬರ ಹಾಕ್ತಾರೆ, ಹಾಕೋದಿಲ್ಲ ಬೇಡಮ್. ಆಮೇಲೆ ಸಗಣಿ ಗೊಬ್ಬರ ಹಾಕಿ ರೋಟಾವೇಟರ್ ಹೊಡಿತೀವಿ ಸರ್, ಹೊಡೆದು ಆಮೇಲೆ ಇದರಲ್ಲಿ ಬಿದಿರು ನೆಡಾಕೊಂಡು ಆಮೇಲೆ ಹೆಚ್ಚಿಗೆ ನಮ್ಮ ತಿಳಿ ಗೊಬ್ಬರ ಇತ್ತಂದ್ರೆ ಇದ್ರ ಮ್ಯಾಗ ಅದನ್ನು ಪೌಡ್ರ್ ಮಾಡಿರ್ತೀವಿ ಸರ್. ನಾವು ನೇರೊಳಗೆ ಒಳಿಸಿ ಪೌಡ್ರ್ ಮಾಡಿರ್ತೀವಿ, ಇದ್ರೊಳಗೆ ಬುಟ್ಟಿ 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 ಹಾಕೊಂಡು ತೆಗೆದ್ರು ಸರ್. ಅದೇ ಇದು ಸಗಣಿದಲ್ಲಿ ಕಸ ಕಡ್ಡಿ ಎಲ್ಲ ಈಗೇನು ಸೈಕಲ್ ಐತ ಪ್ರತಿಯೊಂದು ಕೊತ್ತಂಬರಿನ ಹಿಡಿದು ಹಗಲ್ಕಾಯಿ ಲಾಸ್ಟ್ ತನಕ ಇದು ಎಷ್ಟು ತಿಂಗಳ ಸೈಕಲ್? ಇದು ಒಂದು 3 months ಕ್ರಾಪ್ ಸರ್. ಒಂದು ವರ್ಷದೊಳಗೆ ನಾವು ಮಿನಿಮಮ್ ಏನೇ ಮಾಡಿಲ್ಲ ಅಂದ್ರೂ 12 ತಿಂಗಳು ಅಂತಂದ್ರೆ ಲೆಕ್ಕ ಮಾಡಿ ಸರ್, 4 ತಿಂಗಳು 4 ಮೂರು 12 ನಾವು 1 ವರ್ಷಕ್ಕೆ 3 ಸಾವಿರ ತೆಗಿಬೋದು ರೀ. 3 ಸಾವಿರ ಆತಂದ್ರೆ ಲೆಕ್ಕ ಹಾಕಿರಿ ಸರ್, ನಮ್ಗೆ ಏನೇ ಇಲ್ಲ ಅಂದ್ರೂ ಈ ವರ್ಷಕ್ಕೆ ನಮ್ಗೆ 4 ಲಕ್ಷ ರೂಪಾಯಿ ಲಾಭ ಆಗಿದೆ ಸರ್. ನಾವು ಖರ್ಚು ಮಾಡಿದ್ದು 1-1.5 ಲಕ್ಷ ರೂಪಾಯಿ ಸರ್. ಅಂದ್ರೆ ನಮಗೆ ಉಳಿತಾಯ ಬಿದಿರನ್ನ ಹಿಡಿದು ಬಿದಿರು ಎಲ್ಲ ಹಿಡಿದು ಸರ್, ಬಿದಿರು ಆಳು ಖರ್ಚು ಬತ್ತರಿ. ಈಗ ನೀವು ಒಂದು ಸೈಕಲ್ ಮುಗಿದ್ಮೇಲೆ ಏನು ಕೆಲಸ ಬರ್ತೈತಿ? ಏನು ತೆಗೀತೀರಿ? ಅದನ್ನು ಅದನ್ನು ಹೇಳ್ತೀನಿ ಸರ್. ಒಂದು ಸೈಕಲ್ ಮ್ಯಾಗ ಇದು ಮುಗಿತು ಅಂತ ತಿಳ್ಕೊರಿ ಸರ್. ಇದೆಲ್ಲ ಮುಗೀತು, ಮುಗಿದ ಮ್ಯಾಗ ಇವೆಲ್ಲ ಅದಾವಲ್ಲ ಸರ್, ಇದನ್ನ ಕಟ್ ಮಾಡ್ಕೊಂಡು ತೆಗೆದು ಬಿಡ್ತಾರೆ ರೀ. ಬಿದಿರಲ್ಲ ಸರ್, ಆ ದಾರುಣಲ್ಲ ಸರ್, ಬಳ್ಳಿ ಇಷ್ಟು ಕಟ್ ಮಾಡಿ ಬಿಡ್ತೇವ್ರಿ. ಇದನ್ನ ಇಷ್ಟು ಕಟ್ ಮಾಡಿ ಬಿಟ್ಟು ಬಿಡ್ತೇವೆ. ಇಲ್ಲಿ ಒಳಗಡೆ ಏನು ಮಾಡ್ತೇವೆ ಸರ್, ಕೈಯಿಂದ ಕೈಯಾಡಿಸ್ಕೊಂಡು ಬಿಡ್ತೀವಿ. ಇಲ್ಲ ವ್ಯರ್ಥ ಗಿಡಗಳೆಲ್ಲ ಕಿತ್ತು ಉಗಿದು ಬಿಡ್ತಾರೆ. ವ್ಯರ್ಥಾಗಿ ಗಿಡ ಕಿತ್ತು ಉಕ್ಕೊಂಡು ಡ್ರಿಪ್ ಸುಟ್ಕೊಂಡು ಏನು ಮಾಡ್ತೇವೆ, ನಮ್ಗೆ ಎಷ್ಟು ಸಗಣಿ ಗೊಬ್ಬರ ಬೇಕಲ್ಲ ಒಣಗಿದ ಸಗಣಿ ಗೊಬ್ಬರ ಹಾಕೊಂಡು ಮತ್ತೆ ಬೀಜನ ಹಾಕೋದು ಬಂದು ಬಿಡ್ತೇವೆ. ರೂಟ್ರದ ಏನಪ್ಪ ಅಂತಂದ್ರೆ ಏನ್ ಮಾಡೋದು ಸರ್, ಇಲ್ಲಿ ಒಳಗಡೆ ಸೆಂಟರ್ದಾಗ ಇರ್ತೈತಲ್ರಿ, ಈಗ ಬೇಡ ಎಲ್ಲ ಲೆವೆಲಿಂಗ್ ಆಗ್ಯಾವ್ರಿ. ನನ್ನ ವಿಡಿಯೋದಾಗ ತೋರಿಸ್ತೇನೆ ಸರ್, ನಾನು ಹಿಟ್ಟಿನೊಳಗೆ ನಾ ಮಣ್ಣೇರಿ ರೂಟ್ರ್ ಮಾಡೀನಿ. ಇಷ್ಟು ಮಟ್ಟ ಮತ್ತೆ ಏನು ಮಾಡ್ತೈತಿ, ಬೆಡ್ ಹಿಂಗೆ ಬೆಡ್ನಾಗ ಅದು ಇದು ಬರ್ತದಲ್ಲ ಕಬ್ಬನ್ಯಾಗ ಹೊಡೆಯುವಂಥ ಅದು ರೂಟ್ರ್ ಬರ್ತೈತಲ್ಲ ವೀಡ್ರ್ ಅಂತೇಳಿ ಬರ್ತದಲ್ಲ, ಅದನ್ನು ಹೊಡೆದ್ರಿಂದ ಈ ಮಣ್ಣನ್ನು ತೆಗೆದು ಈ ಕಡೆ ಸೈಡಿಗೆ ಹಾಕಿಬಿಡ್ತೈತೆ. ಆಟೋಮೆಟಿಕ್ ಏನಾಗಿಬಿಡ್ತದೆ ಸರ್, ಅದು ಬೆಡ್ ಆಗಿಬಿಡ್ತದೆ. ಇನ್ನು ನಾವು ಬೆಡ್ ಲೆವೆಲಿಂಗ್ ಮಾಡ್ಕೊಂಡು ಬಿಡ್ಕೋತ ಹೋಗಿಬಿಡೋದು ಸರ್. ಇದ್ರೊಳಗೆ ಮತ್ತೆ ಏನು ಮಾಡೋದು ಅವಶ್ಯಕತೆ ಇಲ್ಲ. 3 ತಿಂಗಳ ತಗೊಂಡು ಮತ್ತೆ ಸಗಣಿ ಗೊಬ್ಬರ ಹಾಕಿ ಹಾಕ್ತಾರೆ ರೀ? ಏನು ರೀ, ಒಂದ್ಸಲ ತೆಗಿತಾರಲ್ಲ 3 ತಿಂಗಳ ಆಗೋಣ ಸಗಣಿ ಗೊಬ್ಬರ? ನಮ್ಮ ತಿಳಿ ಅವೈಲೇಬಲ್ ಐತೆ ಸರ್, ಮತ್ತೆ ಸುಮ್ಮನೆ ವ್ಯರ್ಥ ಆಗಬಾರ್ದು ಅಂತೇಳಿ ನಾವು ಹಾಕ್ತೇವೆ ಸರ್. ಒಂದ್ ಸರ್ತಿ ಸಗಣಿ ಗೊಬ್ಬರ ಹಾಕಿದ್ರೆ ನಿಮ್ಗೆ 1 ವರ್ಷ ತನಕ ಹಾಕೋ ಅವಶ್ಯಕತೆ ಇಲ್ಲ ರೀ. ಸುಣ್ಣ ಅದು ಸುಣ್ಣ ಒಂದ್ ವರ್ಷ ಬರ್ತೈತಿ, ಸುಣ್ಣನು 1 ವರ್ಷ ಬರ್ತೈತಿ, ಎಲ್ಲ 1 ವರ್ಷ ಒಮ್ಮೆ 1 ವರ್ಷ ಹಾಕಿ ಮಾಡೋದಿಲ್ಲ. ಹಾಂ, 1 ವರ್ಷ ಆದ್ಮೇಲೆ ಮಾಡೋದು ರೀ. ಈ ವರ್ಷ ಹಾಕಿದಂದ್ರೆ ಈ ಟೈಮಿಂಗ್ ನೋಡ್ಕೊಂಡು ಮುಂದಿನ ವರ್ಷ ಆಗ ಅವಾಗೇ ಮಾಡೋದು ರೀ. ಸುಣ್ಣ ಸಗಣಿ ಗೊಬ್ಬರ 1 ವರ್ಷಕ್ಕೆ ಒಟ್ಟು ಹಾಕಿ ನಡೀತದೆ. ಮತ್ತೆ ಬ್ಯಾಡಪ್ಪ ಅಂದ್ರೆ ನಮ್ಗೆ ಏನೋ ಭಾಳ ಇದು ಅನ್ಸಕತ್ತಂದ್ರೆ ಏನ್ ಮಾಡಿಬಿಡೋದು ಸರ್, ಬಡ ಬಡ ಒಟ್ಟು ಎಲ್ಲ ಒಳಗಡೆದೆಲ್ಲ ಆಗಮನ ಮುಗಿತೈತಿ ಇದು ಆಗಮನ ಮುಗಿದೈತ್ರಿ. ನಮ್ಗೆ ಇದ್ರೊಳಗೆ ನೋಡಿದ್ವಿ ಸರ್, ಇದ್ರೊಳಗೆ ಏನೋ ನಮ್ಗೆ ಇನ್ನೂ ಬರ್ತೈತೆ ನಂಗೆ ಅನಿಸ್ತು. ಅದಕ್ಕೆ ಏನು ಮಾಡಿದ್ವಿ, ಹಂಗೆ ಬಿಟ್ಟೇವೆ. ಬಿಟ್ಟು ಏನು ಮಾಡಿದ್ವಿ ಸರ್, ಇಲ್ಲಿ ಚೆಂಡು ಹೂವಿನ ಗಿಡ ಹಚ್ಚಿವ್ರಿ ಸರ್, ಈ ಲೈನಿಗೆ ಆ ಲೈನಿಗೆ. ಈಗ ದೀಪಾವಳಿ ಬರ್ತದೆ ಸರ್, ಇನ್ನೊಂದು 1.5 ತಿಂಗಳದಾಗ ನಮ್ಮ ಚೆಂಡು ಹೂವು ಗಿಡ ಬಂದಂದ್ರೆ ಮಿನಿಮಮ್ ಇಲ್ಲಂದ್ರೆ ಚೆಂಡು ಹೂವು 1-1.5 ಲಕ್ಷ ರೂಪಾಯಿ ತನಕ ಚೆಂಡು ಹೂವು ಆಗ್ತದೆ. ಅದಾದ್ಮೇಲೆ ಮತ್ತೆ ಹೊಸ ಇದು ಮಾಡ್ಕೋದ್ರಿ. ಬೆಡ್ ಮಾತ್ರ ವರ್ಷಕ್ಕೆ 1 ಸರ್ತಿ ಮಾಡ್ಕೋತೇವೆ ಸರ್. 3 ತಿಂಗಳು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲರಿ, ವರ್ಷಕ್ಕೆ 1 ಸರ ಮಾಡಿದ್ರೆ ಆಗ್ತದೆ.
ವರ್ಷಕ್ಕೆ ಒಂದ್ಸಲ ಅಷ್ಟೇ ಬೆಡ್ ಮಾಡಿದ್ರು, ಆಮೇಲೆ ಬರೀ ರೋಟ್ರಲ್ಲಿ ಹೊಡೆದು ಇದು ಸಹ ಮಾಡ್ತಾರೆ ಅಷ್ಟೇ ಅಷ್ಟೇ ಸರ್ ಅಷ್ಟೇ. ಈಗ ನಾವು ಒಮ್ಮೆ ಹಾಕಿರುವಂಥ ಬಂಬು ಇದು ಬಿದಿರು ಎಷ್ಟು ವರ್ಷ ಇರ್ಬೋದು ಸರ್? ಬಿದಿರಿನ ಲೈಫ್ ಮಿನಿಮಮ್ 7-8 ವರ್ಷ ಬರ್ತದೆ. ಯಾಕೆ 7-8 ವರ್ಷ ಬರ್ತದೆ ಅಂದ್ರೆ ಕೆಳಗಡೆ ನಾವು ಡಾಂಬರ್ ಮಾಡ್ಕೊಂಡಿರ್ತೇವೆ ರೀ, ಭೂಮಿ ಒಳಗೆ ಕೊಳಿತೇವೆ ತಷ್ಟೇ ರೀ, ಮ್ಯಾಲ್ಗಳಿಗೆ ಕೊಳಿಬೇಕಾದ್ರೆ ಲೇಟ್ ಆಗ್ತದೆ ರೀ. ಭೂಮಿ ಒಳಗೆ ಅದು ಏನಾಗ್ತದೆ ಡಾಂಬರ್ ಹಸೋದ್ರಿಂದ ಅಷ್ಟೇ ಜಲ್ದಿ ಕೊಳಂಗಿಲ್ಲ. ಡಾಂಬರ್ ಸಿಗೋದು, ಆಯಿಲ್ ಪೇಂಟ್ ಸಿಗೋದ್ರೆ ಪೇಂಟ್ ಸಿಗ್ಬೋದು, ಏನು ಬೇಕಾದ್ರೆ ಸಿಗ್ಬೋದು ರೀ. ಆಮೇಲೆ ನಮ್ಮ ನೋಡ್ರಿ 10 ಫೂಟ್ ಹೈಟ್ ಅದ್ರಿ ಸರ್. ಸಪೋಸ್ ಇದು ಒಳಂದೇಳ ಇಲ್ಲಿ 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 ಕೊಳಿತೇವೆ ತಿಳ್ಕೊರ್ರಿ, ಅದನ್ನ ಏನು ಮಾಡಿಬಿಡ್ತೀವಿ, ಅದನ್ನು ಸರಿಸಿ ಕೆಳಗೆ ಒತ್ತಿದ್ರೆ 1 ಫೂಟ್ ತೆಳಗೆ ಹೋಗ್ತೈತೆ, ಮತ್ತೆ 10 ಫೂಟ್ದಿಂದ ಒಂದು 9 ಫೂಟ್ ತೆಳಗೆ ಬರ್ತದೆ. ಇದು ಮಿನಿಮಮ್ 7 ವರ್ಷ ತನಕ ಬರ್ಬೋದು ರೀ. 7 ಫೂಟ್ ತನಕ ನಾವು ತಗೋಬೋದು. 7 ಫೂಟ್ ಬೇಡ ಸರ್, ಮಿನಿಮಮ್ 9 ಫೂಟ್ ತನಕ ಇರ. ಅಲ್ಲ, ಈಗ ನಾವು ಕಡಿ ಬರೋ ತನಕ ಇಲ್ಲಿ ಇದೆಷ್ಟು ಹೈಟ್ ಇರ್ತದೆ? ಇದು ಇದು 7 ಫೂಟ್ ಇಲ್ಲ ರೀ, ಒಂದು 5.5-6 ಫೂಟ್ ಅದಕ್ಕೆ ಅಷ್ಟೇ. 7 ಫೂಟ್ ಐತಿ. ನಾವು ಹೈಟ್ ಇಟ್ಕೊಂಡ್ರಿ ಸರ್, ನಾವು ಅಂದ್ರೆ ಇದು ಫಿಕ್ಸೇಬಲ್ ಹಿಂಗೆ ಜೇರಿತದೆ ಅಂತೇಳಿ ನಾವು ಹೈಟ್ ಹಾಕಿವ್ರಿ. ಇದನ್ನು ಅಂದ್ರೆ ಇದು ಪೆಟ್ ವೈರ್ ಸರ್, ಅದು ಇದು ತಂತಿ ಬಿಕ್ಕು ಅಂದ್ರೆ 6 ಫೂಟಿಗೆ ಬಿಕ್ಕೋತೇವ್ರಿ. ತಂತಿ 6 ಫೂಟ್ ಇದು ಪೆಟ್ ವೈರ್ ಸರ್, ಕಡಿಮೆ ಲೋ ಬಜೆಟ್ನಾಗ ಮಾಡ್ಯವ್ರಿ ಸರ್. ತಂತಿ ಮತ್ತೆ ಗರಿ ಬಿಸಿಲು ದ್ರಾಕ್ಷಿ ಕಟ್ತಾರಲ್ಲ ಅದ್ರದ್ದು ವೈರ್ ಇದು. ನಾನು ಅಲ್ಲಿ ಹಿಟ್ನಾಳಾಗ ತಂತಿ ಮಾಡ್ಕೊಂಡಿನಿ ಸರ್, ಪೂರ್ತಿ ತಂತಿ ಹಾಕಿ ತಂತಿ ಇಲ್ಲೇ ಇಲ್ಲೇ ಮುಂದೆ.